श्री गुरुभ्यो नमः। हरि ओम। वंदे वंद्यं विधिभवमहेन्द्रादिवृंदारकेन्द्रैः व्यक्तं व्याप्तं सगुणगणतो देशतः कालतश्च धूतावद्यं सुखचितिमयैर्मंगलैर्युक्तमंगैः सानाथ्यन्नो विदधदधिकं ब्रह्मनारायणाख्यम्। भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवतामौलिरत्नं चिन्तारत्नं जगति भजतां सत्सरोजद्विरत्नं कौसल्यायालसतु मम हृन्मण्डले पुत्ररत्नं। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। गुणगणनिलयं पतिं रमायाः जगदगदहनं च वासवीसूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्याद्युक्तार्थसङ्ग्रहम्। ಶ್ರೀ ಕೃಷ್ಣ ಅರ್ಜುನನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀನು ಯಾಕೆ ದುಃಖ ಪಡ್ತಾ ಇದ್ದಿ? ಜೀವರು ನಾಶ ಆಗ್ತಾರೆ ಅಂತ ದುಃಖನೋ, ದೇಹ ನಾಶ ಆಗುತ್ತೆ ಅಂತಲೋ, ಅಥವಾ ದೇಹಕ್ಕಿಂತ ಅತಿರಿಕ್ತನಾಗಿ ಜೀವ ಇಲ್ಲವೇ ಇಲ್ಲ, ದೇಹವೇ ಜೀವ, ಅದರಿಂದ ದೇಹ ನಾಶ ಆದರೆ ಜೀವನೇ ನಾಶ ಆದ ಹಾಗೆ ಅಂತಲೋ, ಜೀವ ನಾಶ ಆಗ್ತದೆ ಅಂತ ದುಃಖ ಪಡಲಿಕ್ಕೆ ಕಾರಣ ಇಲ್ಲ. ಜೀವರೆಲ್ಲರೂ ಕೂಡ ಅನಾದಿ ನಿತ್ಯರು. ನಾನು ಚೇತನ, ಹಿಂದೆ ಇದ್ದಿಲ್ಲ ಅಂತಿಲ್ಲ, ಮುಂದಿರೋದಿಲ್ಲ ಅಂತಿಲ್ಲ. ನೀನು, ಬೇರೆ ಜನರು, ರಾಜರು ಹಿಂದೆ ಇದ್ದಿಲ್ಲ ಅಂತಿಲ್ಲ, ಮುಂದಿರೋದಿಲ್ಲ ಅಂತಿಲ್ಲ. ಹಿಂದೆನೂ ಇದ್ದರು, ಮುಂದೆನೂ ಇರ್ತಾರೆ, ವರ್ತಮಾನದಲ್ಲಂತೂ ಇದ್ದಾರೆ. ಅನಾದಿ ನಿತ್ಯರು. ಇಲ್ಲಿ ದೌನಯೌ ಪ್ರಕೃತಮರ್ಥಂ ಸಾತಿಶಯಂ ಗಮಯತಃ ಇತಿ ನ್ಯಾಯೇನ ನೈನ್ ದ್ವಯಪ್ರಯೋಗಾದೇವ ಅವಧಾರಣ ಸಿದ್ಧೌ ಪುನಸ್ತದುಕ್ತಿಃ ನಿತ್ಯೋ ನಿತ್ಯಾನಾಂ ಸ್ವದೇಹಯೋಗ ವಿಗಮೌ ನಾಮ ಜನ್ಮಮೃತಿ ಪುರಾ ಇಷ್ಯೈತೇಷೇವ ಜೀವಸ್ಯ ಮುಕ್ತೇರ್ನತು ಹರೇ ಕುಚಿತ್ ಇತಿ ಶ್ರುತಿ ಸ್ಮೃತಿ ಪ್ರಸಿದ್ಧಿ ದ್ಯೋತನಾರ್ಥ. ಈ ಶ್ಲೋಕದಲ್ಲಿ ಏವ ಅನ್ನೋ ಶಬ್ದ ಇದೆ. ನತ್ವೇವಾಹಂ ಜಾತು ನಾಶಂ. ಏವ ಅನ್ನೋದು ಬೇಕಾಗಿಲ್ಲ. ಅಹಂ ನಾಶಂ ಇತಿ ನಾನು ಹಿಂದೆ ಇದ್ದಿಲ್ಲ ಅಂತಿಲ್ಲ ಅಂದ್ರೇನೆ ಇದ್ದೇ ಇದ್ದೆ ಅಂತ ಅರ್ಥ ಆಗಿಬಿಡ್ತದೆ. ಎರಡು ನಕಾರಗಳನ್ನು ಎರಡು ನಿಷೇಧ ಮಾಡಿದಾಗ ಅವಧಾರಣ ಸಿದ್ಧ ಆಗಿಬಿಡ್ತದೆ. ಹಿಂದೆ ಭೂತಕಾಲದಲ್ಲಿ ನಾನು ಇದ್ದಿಲ್ಲ ಅಂತಿಲ್ಲ ಅಂದರೆ ಇದ್ದೇ ಇದ್ದೆ. ಮತ್ತು ಪುನಃ ಏವ ಅಂತ ಯಾಕೆ ಹಾಕಿದ್ದು ಅಂತಂದರೆ, ಈ ಭೂತ ಭವಿಷ್ಯತ್ ಕಾಲಗಳಲ್ಲಿ ಜೀವರು ಇದ್ದಾರೆ ಅನಾದಿನಿತ್ಯ ಅನ್ನೋದು ಶ್ರುತಿ ಸ್ಮೃತಿಗಳಿಂದ ಸಿದ್ಧವಾಗಿದೆ ಅಂತ ತೋರಿಸಲಿಕ್ಕೆ ಏವಕಾರ ಹಾಕಿದ್ದಾರೆ. ಅದನ್ನು ರಾಯರು ಬರೀತಾರೆ. ಏನು ಶ್ರುತಿ? ನಿತ್ಯೋ ನಿತ್ಯಾನಾಂ. ಜೀವರೆಲ್ಲರೂ ನಿತ್ಯರೇ, ಪರಮಾತ್ಮ ನಿತ್ಯರಲ್ಲಿ ನಿತ್ಯ, ಹೀಗೆ ಜೀವನಿತ್ಯತ್ವವನ್ನು ಶ್ರುತಿ ಹೇಳ್ತಾ ಇದೆ. ಸ್ವದೇಹ ಯೋಗ ವಿಗಮೌ ನಾಮ ಜನ್ಮ ಮೃತಿ ಪುರಾ ಇಷ್ಯೇತೆ ಶೇವ ಜೀವಸ್ಯ. ಜೀವನಿಗೆ ಜನನ ಮರಣ ಅಂತಂದರೆ ದೇಹ ಯೋಗ
ವಿಯೋಗ ಅಷ್ಟೇ. ದೇಹ ವಿಯೋಗವೇ ಜನ್ಮ, ದೇಹ ವಿಯೋಗವೇ ಮರಣ. ಪ್ರತ್ಯೇಕವಾಗಿ ಜೀವನಿಗೆ ಹುಟ್ಟು ಸಾವು ಅನ್ನೋದಿಲ್ಲ. ದೇಹದ ಸಂಬಂಧ ಬಂದರೆ ಶಾಶ್ವತವಾಗಿರ್ತಾನೆ ಜೀವ. ದೇಹದ ಸಂಬಂಧ ಬಂದರೆ ಅದಕ್ಕೆ ಜನನ ಅಂತ ಕರೀತಾರೆ, ದೇಹ ವಿಯೋಗ ಆದರೆ ಮರಣ ಅಂತ ಕರೀತಾರೆ. ಇದು ಮೋಕ್ಷದ ತನಕ. ನತು ಹರೇ ಕೊಚಿತ್, ಮೋಕ್ಷದಲ್ಲಿ ಜೀವರಿಗೆ ದೇಹ ಯೋಗ ವಿಯೋಗ ಇವು ಪ್ರಶ್ನೆನೇ ಇಲ್ಲ, ಪರಮಾತ್ಮನಿಗಂತೂ ಯಾವಾಗಲೂ ಇಲ್ಲ. ಹೀಗೆ ಶ್ರುತಿ ಮತ್ತು ಸ್ಮೃತಿ ಇವುಗಳನ್ನು ತೋರಿಸಲಿಕ್ಕೆ ಏವಕ. ನಚೈವ ನ ಭವಿಷ್ಯಾಮಹ ಅನ್ನೋಲ್ಲಿ ಚ ಇದೆ. ಇದರಿಂದ ಏನಿಟ್ಕೊಳ್ಬೇಕು ಅಂದರೆ ಅನಾದಿ ಆಗಿದ್ದಾರೆ, ನಿತ್ಯರೂ ಆಗಿದ್ದಾರೆ, ಹುಟ್ಟು ಇಲ್ಲ ಸಾವು ಇಲ್ಲ. ಹೀಗೆ ಅನಾದಿತ್ವದ ಜೊತೆಗೆ ನಿತ್ಯತ್ವವನ್ನು ಸಮುಚ್ಚಯ ಮಾಡಲಿಕ್ಕೆ ಚಕಾರ ಅಂತ ರಾಯರು ಬರ್ತಾರೆ. ನತ್ವೇ ವಾಹಂ ಅನ್ನೋಲ್ಲಿ ತೂ ಶಬ್ದ ಇದೆ. ಅದೇನದು ತೂ ಯಾಕೆ ಅಂತಂದರೆ, ಸ್ಮೃತಿ ಹೇಳಿದಂತೆ ಸ್ತುಶಬ್ದಸ್ತು ಸ್ಮೃತ್ಯುಕ್ತ ದಿಶಾ ಈಶ್ವರಶ ಇತರೇಶಾಮಿವ ದೇಹತೋಪಿ ಉತ್ಪತ್ತಿ ನಾಶವು ನ ಇತಿ ವಿಶೇಷಾರ್ಥ. ಬೇರೆಯವರಿಗೆ ದೇಹದಿಂದಲಾದರೂ ಉತ್ಪತ್ತಿ ನಾಶ ಇದೆ, ದೇಹಯೋಗ ದೇಹ ವಿಯೋಗ ಅಂತ ಅನ್ನೋದು ಮೋಕ್ಷದ ತನಕ. ಪರಮಾತ್ಮನಿಗೆ ದೇಹದಿಂದಲೂ ಉತ್ಪತ್ತಿ ನಾಶ ಇಲ್ಲ, ಉತ್ಪತ್ತಿ ಇಲ್ಲ ನಾಶ ಇಲ್ಲ ಅನ್ನುವ ವಿಶೇಷವನ್ನು ತೋರಿಸಲಿಕ್ಕೆ ತೂ ಅನ್ನುವ ಶಬ್ದ. ಅದನ್ನು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ, ಓಂ ಅಸಂಭವಸ್ತು ಸತೋನುಪಪತ್ತೆ ಹೇ ಓಂ ಓಂ ನಾತ್ಮ ಶ್ರುತೇರ್ ನಿತ್ಯತ್ವಾಚ್ಯತಾಭ್ಯ ಓಂ ಇತಿ ಸೂತ್ರಾಭ್ಯಾಂ. ಮೊದಲನೇ ಸೂತ್ರದಲ್ಲಿ ಅಸಂಭವಸ್ತು ಸತಃ, ಜೀವನಿಗೆ ಉತ್ಪತ್ತಿ ಇಲ್ಲ ಅಂತ ಹೇಳಿದ್ದಾರೆ. ನಾತ್ಮ ಶ್ರುತೇರ್ ನಿತ್ಯತ್ವಾಚ್ಯತಾಭ್ಯ ಅನ್ನುವ ಶ್ರುತಿಯಲ್ಲಿ ಜೀವಾತ್ಮ ಇವರು ಪರಮಾತ್ಮನು ನಿತ್ಯ, ಅವನಿಗೆ ನಾಶ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅಣುಭಾಷ್ಯದಲ್ಲಿಯೂ ಕೂಡ ಸೋನುತ್ಪತ್ತಿ ಲಯ ಕರ್ತ ಅನ್ನೋಲ್ಲಿ ಸಹ ಅನುತ್ಪತ್ತಿ ಲಯ, ಉತ್ಪತ್ತಿ ಮತ್ತು ಲಯ ನಾಶ ಎರಡೂ ಇಲ್ಲದವನು ಅಂತ ಇದನ್ನು ಸಂಗ್ರಹನೂ ಮಾಡಿದ್ದಾರೆ ಆಚಾರ್ಯರು. ಇನ್ನು ರಾಯರು ಇನ್ನೊಂದು ಬರೀತಾರೆ, ಏತು ಕೃಷ್ಣಶ್ಯ ಈಶ್ವರತ್ವ ಅನಾದಿತ್ವ ನ ಜಾನಂತಿ ತಾನ್ ಪ್ರತಿ ಯಥಾಶ್ರುತ ಇವ ಉಕ್ತ ಯೋಜನ. ಏತು ತದ್ ಜ್ಞಾತ್ವ ಜೀವಾನಾದಿ ನಿತ್ಯತಾಮೇವ ನ ಜಾನಂತಿ ತಾನ್ ಪ್ರತಿ ತೂ ಯಥಾ ಏವಂ ಪದಯೋ ಅಧ್ಯಾಹಾರೇಣ ದೃಷ್ಟಾಂತ ದಾರ್ಷ್ಟಾಂತಿಕ ಭಾವೇನ ಯಥಾ ಅಹಂ ನ ನಾಸಂ ಅನಾದಿತಃ ಅವರ್ತೆ ಏವಂ ತ್ವಂ ಏತೇ ಚ ಸರ್ವೇ ಯೂಯಂ ನ ನಾಸುಃ ಅನಾದಿತಃ ಅವರ್ತಧ್ವಂ ಇತಿ ಯೋಜನಾ. ಈಗ ಕೃಷ್ಣ ಅವನು ಈಶ್ವರ, ಅವನು ಅನಾದಿ ಅಂತ ಯಾರು ತಿಳ್ಕೊಂಡಿದ್ದಾರೋ ಅವರಿಗೆ ಬೇರೆ ರೀತಿಯ ಉತ್ತರ, ಯಾರು ತಿಳ್ಕೊಂಡಿಲ್ವೋ ಅವ್ರಿಗೆ ಬೇರೆ ರೀತಿಯ ಉತ್ತರ. ಈ ಶ್ಲೋಕದಲ್ಲಿ ಹಾಗೆ ಎರಡು ಥರ ಯೋಜನೆ ಮಾಡಬೇಕು. ಕೃಷ್ಣನಿಗೆ ಅನಾದಿತ್ವವನ್ನು ಯಾರು ತಿಳ್ಕೊಂಡಿಲ್ಲ, ಅವಾಗ ಜೀವರಿಗೆ ಅನಾದಿತ್ವ ಹೇಳುವಾಗ ಕೃಷ್ಣನನ್ನು ಸೇರಿಸ್ಕೊಂಡು ಹೇಳಬೇಕು. ಅಂದರೆ ನಾನು ಅನಾದಿ, ಅರ್ಜುನ ನೀನು ಅನಾದಿ, ರಾಜರು ಅನಾದಿ, ಈ ರೀತಿ ಮಾಡಬೇಕು. ಕೃಷ್ಣ ಅನಾದಿ ಅಂತ ಯಾರಿಗೆ ಗೊತ್ತಿದೆ ಅವರಿಗೆ ನಾನು ಅನಾದಿ ಅಂತ ಕೃಷ್ಣ ಹೇಳೋ ಅಗತ್ಯ ಇಲ್ಲ. ಅವಾಗ ಯಥಾ ಏವಂ ಅನ್ನೋ ಪದಗಳನ್ನು ಅಧ್ಯಾಹಾರ ಮಾಡಿ ನಾನು ಹೇಗೆ ಅನಾದಿಯೋ ಅದರಂತೆ ನೀನು ಮತ್ತು ಜೀವರು ಅನಾದಿಗಳು, ನೀನು ಮತ್ತು ಈ ರಾಜರೆಲ್ಲರೂ ಅನಾದಿ. ಹೀಗೆ ಯಥಾ ಏವಂ ಅಂತ ಮಾಡಿ ದೃಷ್ಟಾಂತ ದಾರ್ಷ್ಟಾಂತಿಕ ಭಾವ ಇಟ್ಕೋಬೇಕು. ಕೃಷ್ಣ ಅನಾದಿ ಅಂತ ಗೊತ್ತಿಲ್ದಿದ್ದವರಿಗೆ ಕೃಷ್ಣನನ್ನು ಸೇರಿಸಿಬಿಟ್ಟೆ ಹೇಳೋದು, ಕೃಷ್ಣನೂ ಅನಾದಿ ನೀನು ಅನಾದಿ ಜೀವರು ಅನಾದಿ. ಅಂದರೆ ನಾನು ಅನಾದಿ ನೀನು ಜೀವರೆಲ್ಲರೂ ಅನಾದಿ. ಕೃಷ್ಣ ಅನಾದಿ ಅಂತ ಗೊತ್ತಿದ್ದವರಿಗೆ ನಾನು ಹೇಗೆ ಅನಾದಿಯೋ ಅದರಂತೆ ನೀವು ಅನಾದಿ ನಿತ್ತರೇ ಅಂತ ಹೇಳೋ ಯೋಜನೆ ಮಾಡಬೇಕು. ಅತ್ರ ಏತೋ ಪ್ರಯೋಗವು ಅಭಿಮತವು, ಆ ಯುಕ್ತಿ ಪ್ರಯೋಗ ಅನುಮಾನ ಪ್ರಯೋಗ. ಕೃಷ್ಣ ಏನು ಉತ್ತರ ಹೇಳಿದ ಜೀವ ನಿತ್ಯ ಅಂತ,
ಅವರಿಗೆ ನಾಶ ಇಲ್ಲ, ದುಃಖ ಪಡಬೇಡ ಅಂತ ಅದಕ್ಕೆ ಈ ಅನುಮಾನ ಪ್ರಯೋಗಗಳು ಅಭಿಮತವಾಗಿದೆ. ಮೊದಲನೇ ಯೋಜನೆ ಪ್ರಕಾರ ಕೃಷ್ಣತ್ವದಾದಿಚೇತನಾ ನ ನಾಶವಂತಹ ಭಾವತ್ವೇ ಸತೆ ಅನಾದಿತ್ವಾತ್, ಕೃಷ್ಣ ಮತ್ತು ಅರ್ಜುನಾದಿಚೇತನರು ನಾನು ಮತ್ತು ನೀವೆಲ್ಲರೂ ಕೂಡ ನಾಶ ಇಲ್ಲದವರು, ಯಾಕೆ ಅನಾದಿಯಾಗಿದ್ದೇವೆ, ಉತ್ಪತ್ತಿ ಇಲ್ಲಾದ್ದರಿಂದ. ಅಂದರೆ ಭಾವತ್ವೇ ಸತಿ ಅನಾದಿತ್ವಾತು, ಭಾವ ಪದಾರ್ಥಗಳು ನಾವು, ನಾವೇನು ಅಭಾವ ಪದಾರ್ಥಗಳಲ್ಲ, ಭಾವ ಪದಾರ್ಥಗಳಾಗಿ ಅನಾದಿಯಾದ್ದರಿಂದ ಅಂದರೆ ಉತ್ಪತ್ತಿ ಇಲ್ಲದೆ ಇರೋದರಿಂದ ನಾಶನೂ ಇಲ್ಲ. ಯಾವುದು ಭಾವವಸ್ತುವಾಗಿ ಉತ್ಪತ್ತಿ ಇರೋದಿಲ್ವೋ ಅದಕ್ಕೆ ನಾಶನೂ ಇರೋದಿಲ್ಲ. ದೃಷ್ಟಾಂತ ಯಾವುದು? ಮುಂದೆ ನಾಸತೋ ವಿದ್ಯತೆ ಭಾವ ಅನ್ನೋ ಶ್ಲೋಕದಲ್ಲಿ ಪ್ರಕೃತಿಯನ್ನು ದೃಷ್ಟಾಂತವಾಗಿ ಹೇಳಿದ್ದಾರೆ. ಅದನ್ನು ದೃಷ್ಟಾಂತ ಇಟ್ಕೋಬೇಕು. ಪ್ರಕೃತಿಗೂ ಅನಾದಿ ನಿತ್ಯತ್ವ ಹೇಳಿದ್ದಾರೆ, ಅದರಂತೆ ಅಂತ ಇಟ್ಕೋಬೇಕು. ಇನ್ನು ಎರಡನೇ ಪಕ್ಷದ ಪ್ರಕಾರ, ಕೃಷ್ಣನಿಗೆ ಅನಾದಿತ್ವವನ್ನು ತಿಳಿದವರ ಪ್ರಕಾರ ಇಷ್ಟೇ, ತ್ವದಾದ ಯೋಜನಾಧಿಪಾಹ ಅಷ್ಟೇ ಮಾಡಬೇಕು, ಕೃಷ್ಣನ ಸೇರಿಸಬಾರ್ದು. ನೀನೇ ಮೊದಲಾದಂಥ ರಾಜರೆಲ್ಲರೂ ಕೂಡ ನಾಶ ಇಲ್ಲದವರು, ಚೇತನತ್ವೇ ಸತೆ ಅನಾದಿತ್ವಾತು, ಚೇತನರಾಗಿ ಅನಾದಿ ಆದ್ದರಿಂದ. ಅದಕ್ಕೆ ದೃಷ್ಟಾಂತ ಯಾವುದು ಅಂದರೆ ಕೃಷ್ಣನೇ ದೃಷ್ಟಾಂತ. ಅವನಿಗೆ ಸಿದ್ಧ ಆಗಿಬಿಟ್ಟಿದೆ, ಅವನು ಅನಾದಿ ಅನ್ನೋದು ಸಿದ್ಧ ಆಗಿದೆ. ಅವನು ಚೇತನನೂ ಆಗಿದ್ದಾನೆ, ಅನಾದಿಯೂ ಆಗಿದ್ದಾನೆ, ಉತ್ಪತ್ತಿನೂ ಇಲ್ಲ. ಅದರಂತೆ ಅರ್ಜುನ ಮತ್ತು ರಾಜರೆಲ್ಲರೂ ಕೂಡ ಅನಾದಿ ನಿತ್ಯರು, ಅನಾದಿಗಳಾದ್ದರಿಂದ ನಿತ್ಯರು, ನಾಶ ಇಲ್ಲದವರು ಅಂತ ಅರ್ಥ ಮಾಡಬೇಕು. ಅವರ ಅನಾದಿ ಅನ್ನೋದು ಎಲ್ಲಿ ಸಿದ್ಧ ಆಗಿದೆ? ಅನಾದಿ ಆದ್ದರಿಂದ ನಾಶ ಇಲ್ಲ ಅಂತ ಅನ್ಬೇಕು. ಅನಾದಿ ಅಂತಲೇ ಯಾವ ರೀತಿ ಸಿದ್ಧ ಆಯಿತು ಅಂತಂದರೆ ಅದು ದೇಹಿನ ಇತ್ಯತ್ರ ನಿರಶಿಷ್ಯತೆ, ಅನಾದಿ ಅಲ್ಲ ಅನ್ನೋ ಶಂಕೆ ಬಂದರೆ ಅದು ದೇಹಿನೋಸ್ಮಿನ್ಯಥಾ ದೇಹೆ ಅಂತ ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಕೃಷ್ಣನನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡಾಗ ಅವನು ಅನಾದಿ ಅಲ್ಲ ಅಂತ ಶಂಕೆ ಬಂದರೆ ನಚ ಸಾಧನ ವೈಕಲ್ಯಂ ನಿತ್ಯೋ ನಿತ್ಯಾನಾಮಿತಿ ಶ್ರುತೇ. ಕೃಷ್ಣ ದೃಷ್ಟಾಂತವಾದಾಗ ಅವನು ಅನಾದಿ ಅಲ್ಲ ಅದರಿಂದ ನಾಶ ಇರಬಹುದು ಅಂತ ಶಂಕೆ ಬಂದರೆ ನಿತ್ಯೋ ನಿತ್ಯಾನಾಮನ ಶ್ರುತಿಯ ಪ್ರಕಾರ ಅವನು ಅನಾದಿ ಅಂತ ಹೇಳಿ ಇಟ್ಕೋಬೇಕು. ಅಲ್ಲಿ ಬರೀ ನಿತ್ಯತ್ವ ಹೇಳಿದ್ದಾರಲ್ಲ ಅಂದರೆ ಅನಾದಿತ್ವವನ್ನು ಉಪಲಕ್ಷಣತೆಯ ಇಟ್ಕೋಬೇಕು. ನಿತ್ಯೋ ನಿತ್ಯಾನಾಮಿತಿ ಶ್ರುತೇ ತತ್ರ ಅನಾದಿತ್ವಶ್ಯ ಉಪಲಕ್ಷಣಾತ್. ಏವಂಚ ಒಟ್ಟೇನಾಯಿತು ಅಂತಂದರೆ ಏವಂ ಅನಾದಿ ನಿತ್ಯಾಹ ಜೀವಾಹ ಕಥಂ ನಾಮ ಶೋಚ್ಯಾಹ. ಎಲ್ಲ ಜೀವರೂ ಕೂಡ ಅನಾದಿ ಮತ್ತು ನಿತ್ಯರು, ಅಂದರೆ ಉತ್ಪತ್ತಿನೂ ಇಲ್ಲ ನಾಶನೂ ಇಲ್ಲ, ಅವ್ರ ಬಗ್ಗೆ ಯಾಕೆ ದುಃಖ ಪಡಬೇಕು? ಅನಾದಿ ನಿತ್ಯ ಜೀವಾನಾಂ ನಾಶಭೀತ್ಯ ನಯೋಚ್ಛೆ ಇತ್ಯಾದಿ ತ್ವದೀಯಾಹ ವಾದಾಹ. ಅನಾದಿ ನಿತ್ಯರಾದ ಜೀವರಿಗೆ ನಾಶ ಆಗ್ತದೆ ಅಂತ ಇಟ್ಕೊಂಡು ನೀನು ಯುದ್ಧ ಮಾಡೋದಿಲ್ಲ ಅಂತ ಮಾತಾಡಿದರೆ ಅದು ಪ್ರಾಜ್ಞಮತೆ ವಿರುದ್ಧ ಅಲ್ವೇನು? ಪ್ರಾಜ್ಞಮತಕ್ಕೆ ವಿರುದ್ಧನೇ ಆಗ್ತದೆ. ಯಾಕೆಂದರೆ ಎಲ್ಲ ಜೀವರು ಅನಾದಿ ಮತ್ತು ನಿತ್ಯರು, ನಿತ್ಯರಾದ ಜೀವರಿಗೆ ನಾಶ ಆಗ್ತದೆ ಅಂತ ನೀನು ಮಾತಾಡಿದರೆ ಅದು ಪ್ರಾಜ್ಞಮತೆ ವಿರುದ್ಧವೇ? ಅದು ವಿರುದ್ಧ ಅಲ್ಲ ಅಂತ ಹೇಗೆ ಹೇಳ್ತಿ? ಇಷ್ಟ ಅಭಿಪ್ರಾಯ ರಾಯರು ಬಿಡಿಸಿದ್ದಾರೆ. ದೇಹಿನೋಸ್ಮಿನ್ಯಥಾ ದೇಹೇ ಕೌಮಾರಂ ಯೌವನಂಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತಿ. ಇನ್ನು ಎರಡನೇ ಪಕ್ಷ ರಾಯರ ವಿವೃತಿ, ದೇಹನಾಶ ಭಯಾದಿತಿ ದ್ವಿತೀಯ ಪಕ್ಷಂ ನಿರಾಹ. ಜೀವರಿಗೆ ನಾಶ ಇಲ್ಲ ಬೇಡ, ಅವರು ಅನಾದಿ ನಿತ್ಯರು, ಆದರೆ ಅವರ ದೇಹ ನಾಶ ಆಗ್ತದಲ್ಲ, ಅದಕ್ಕೆ ನಾನು ದುಃಖ ಪಡ್ತೇನೆ, ದೇಹ ನಾಶ ಆಗ್ತದೆ ಅನ್ನೋ ಭಯದಿಂದ ಅಂತಂದರೆ ಅದಕ್ಕೆ ಉತ್ತರ ಈ ಶ್ಲೋಕ. ದೇಹಿನಃ ಅಂದರೆ ದೇಹವತಃ ಜೀವಸ್ಯ ಅಂತ ಅರ್ಥ. ದೇಹವುಳ್ಳಂಥ ಜೀವನಿಗೆ ಅಸ್ಮಿನ್ ಅಂದರೆ ಈಗ ಇರುವಂಥ ಸ್ಥೂಲ ದೇಹದಲ್ಲಿ, ದೇಹವುಳ್ಳ ಜೀವನಿಗೆ ಈಗ ಸ್ಥೂಲ ದೇಹ ಇದೆಯೋ ಇಲ್ಲೋ ಆ ಸ್ಥೂಲ ದೇಹದಲ್ಲಿ, ಕೌಮಾರಂ ಯೌವನಂ ಜರ ಅಂದರೆ ಕೌಮಾರದ ಅನುಸಂಧಾನ, ಕೌಮಾರಾವಸ್ಥೆಯ ಅನುಸಂಧಾನ, ಯೌವನಾವಸ್ಥೆಯ ಅನುಸಂಧಾನ, ಜರಾವಸ್ಥೆಯ ಅನುಸಂಧಾನ ಬರ್ತಾ ಇದೆ. ಅದರಂತೆ ದೇಹಾಂತರ ಪ್ರಾಪ್ತಿ,
ಕೌಮಾರಾವಸ್ಥೆ ಹೋಗಿ ಯೌವನಾವಸ್ಥೆ ಬಂದಂತೆ, ಯೌವನಾವಸ್ಥೆ ಹೋಗಿ ಜರಾವಸ್ಥೆ ಬಂದಂತೆ, ಜರಾವಸ್ಥ ಹೋಗಿ ದೇಹಾಂತರಾವಸ್ಥೆನೂ ಬರ್ತದೆ. ಏನು ಅಭಿಪ್ರಾಯ? ಅರ್ಥ ಆಗುವುದಿಲ್ಲ. ಅಯಂಭಾವ ಅಂತ ರಾಯರು ಬರೀತಾರೆ. ಕೌಮಾರಾವಸ್ಥಾ ವಿಶಿಷ್ಟ ದೇಹಹಾನೇ, ಮೊದಲು ದೇಹವುಳ್ಳ ಜೀವನಿಗೆ ಕೌಮಾರಾವಸ್ಥಾ ಇರತಕ್ಕಂಥ ದೇಹ ಇರ್ತದೆ, ಅದು ಹೋಗಿ ಯೌವನಾವಸ್ಥಾ ವಿಶಿಷ್ಟವಾದ ದೇಹ ಬರ್ತದೆ, ಅದು ಹೋಗಿ ಜರಾವಸ್ಥಾ ವಿಶಿಷ್ಟ ದೇಹ ಬರ್ತದೆ. ಅಂತೂ ಕೌಮಾರಾವಸ್ಥಾ ವಿಶಿಷ್ಟ ದೇಹ ಹೋಗಿ ಯೌವನಾವಸ್ಥಾ ವಿಶಿಷ್ಟ ದೇಹ ಬಂದು ಅದು ಹೋದಾಗ ಅವನು ದುಃಖ ಪಡ್ತಾನೋ? ಇಲ್ಲ, ಅದಂತೂ ಪ್ರಸಿದ್ಧ. ಯಾಕೆ ದುಃಖ ಪಡೋದಿಲ್ಲ ಅಂತ ಕೇಳಿದರೆ, ಈಗ ಕೌಮಾರ ವಿಶಿಷ್ಟವಾದ ಕೌಮಾರಾವಸ್ಥ ಇರತಕ್ಕಂಥ ದೇಹ ಹೋದರೂ ಯೌವನಾವಸ್ಥ ಇರೋ ಇನ್ನೊಂದು ದೇಹ ಬರ್ತದೆ. ಸಮಾನ ಲಾಭೇನ ಹಾನಿರ್ಹಿ ಸಮಾಧೀಯತೆ. ಸಮಾನ ಲಾಭ, ಒಂದು ಹೋಗಿ ಅದಕ್ಕೆ ಸಮಾನವಾದ ಇನ್ನೊಂದು ಸಿಕ್ಕಾಗ ಅದು ಹಾನಿ ಅಂತ ಅನಿಸೋದಿಲ್ಲ. ಇತಿ ಚೇತ್, ಅಂತೂ ಕೌಮಾರಾವಸ್ಥೆ ಹೋದಾಗ ಯೌವನಾವಸ್ಥೆ ಬರ್ತದೆ, ಸಮಾನ ಲಾಭ ಆಯಿತು. ಆದರೆ ಮರಣ ಆದಾಗ, ಮರಣ ಆದಾಗಲೂ ಕೂಡ ಶೋಕೋ ನಕಾರ್ಯ, ಆವಾಗಲೂ ದುಃಖ ಪಡಬಾರ್ದು, ಯಾಕೆಂದರೆ ದೇಹಾಂತರ ಲಾಭ ಹಾಗೆ ಆಗ್ತದೆ. ಜೀರ್ಣ ದೇಹನೇ ಹೋಗಿ ಹೊಸ ಯೌವನ ದೇಹ ಹಾನೇ ಪ್ರತಿನಿಧಿ, ತದಾ ಸುತರಾಂ ಸಮೀಚೀನ ದೇಹಾಂತರ ಲಾಭೇನ ಜೀರ್ಣ ದೇಹ ಹಾನೇ ರೀತಿ. ಯೌವನಾವಸ್ಥಾ ಇರತಕ್ಕಂಥ ದೇಹ ಹೋಗಿ ಜೀರ್ಣಾವಸ್ಥಾ ಇರತಕ್ಕಂಥ ಜರಾವಸ್ಥಾ ಇರತಕ್ಕಂಥ ದೇಹ ಬಂದಾಗಲೇನೆ ಅಂತೂ ಒಂದು ಪ್ರತಿನಿಧಿ ಬಂತು ಅಂತ ಸಮಾಧಾನ ಮಾಡಿಕೊಳ್ಳೋದಾದರೆ, ಆವಾಗ ಸತ್ರು ಕೂಡ ಜೀರ್ಣದೇಹನೇ ಹೋಗಿ ಸಮೀಚೀನವಾದ ದೇಹಾಂತರ ಬಂತು ಅಂತ ಯಾಕೆ ಯೋಚನೆ ಮಾಡಬಾರ್ದು? ಆದ್ದರಿಂದ ಮರಣ ಕಾಲದಲ್ಲಿಯೂ ಕೂಡ ದುಃಖ ಪಡಬಾರ್ದು. ಯೌವನಾವಸ್ಥೆ ಇರುವ ದೇಹ ಹೋಗಿ ಜೀರ್ಣಾವಸ್ಥಾ ದೇಹ ಬಂದ್ರೇ ದುಃಖ ಪಡೋದಿಲ್ಲ, ಸತ್ರು ಅಂತ ಅಳೋದಿಲ್ಲ, ಸತ್ತ ಹಾಗೆ ಅಳೋದಿಲ್ಲ ಆವಾಗ. ಈಗ ಜರಾವಸ್ಥಾ ಇರತಕ್ಕಂಥ ದೇಹ ಹೋಗಿ ಇನ್ನೊಂದು ಹೊಸ ದೇಹನೇ ಬಂದಾಗ ಸುತರಾಮ ಅಳಬಾರ್ದು, ಯಾಕೆ ಇನ್ನೂ ಸಮೀಚೀನವಾದ ದೇಹಾಂತರವೇ ಬಂತು. ಅಥ ಧೀರ ಬುದ್ಧಿಮಾನ್, ಅದರಿಂದ ಧೀರ ಅಂದರೆ ಬುದ್ಧಿವಂತನಾದವನು, ತತ್ರ ದೇಹನಾಶ ವಿಷಯದಲ್ಲಿ ನಮುಹ್ಯತಿ, ಮೋಹಕ್ಕೊಳಗಾಗೋದಿಲ್ಲ. ದೇಹನಾಶ ಆದರೂ ಕೂಡ ಹೊಸ ದೇಹ ಬರ್ತದೆ ಅಂತ ಸಂತೋಷನೇ ಪಡ್ತಾನೆ. ಮೋಹಂ ನ ಪ್ರಾಪ್ನೋತಿ ಅಂದರೆ ಇವರ ದೇಹ ನಾಶ ಆಯಿತು ಅಂತ ಶೋಕ ಪಡೋದಿಲ್ಲ ಅಂತ ಅರ್ಥ. ಅದ್ರ ಮೇಲೆ ಪ್ರಶ್ನೆ ಮಾಡ್ತಾರೆ ರಾಯರು, ತತ್ರ ಅವಸ್ಥಾ ಮಾತ್ರ ಹಾನಿ, ಅತ್ರ ಅವಸ್ಥಾವತೋಪಿ ಇತಿ ವೈಷಮ್ಯಂ ಅನುಪಯುಕ್ತಂ ನಿಷ್ಕದಾನೇನ ಪಟಗ್ರಹಣ ದೃಷ್ಟೇ ಇತಿ. ಅಲ್ಲ, ಅಲ್ಲಿ ಅವಸ್ಥೆ ಮಾತ್ರ ಬದಲಾಗೋದು, ದೇಹ ಒಂದೇ. ಕೌಮಾರ ಅವಸ್ಥೆ ಹೋಗ್ತದೆ, ಕೌಮಾರಾವಸ್ಥೆ ಇರೋ ದೇಹ ಹೋಗೋದಿಲ್ಲ, ದೇಹ ಅದೇ, ಅವಸ್ಥೆ ಮಾತ್ರ ಹೋಗ್ತದೆ. ಯೌವನ ಬಂದಾಗ ಕೌಮಾರಾವಸ್ಥೆ ಹೋಯಿತು, ವೃದ್ಧಾಪ್ಯ ಬಂದಾಗ ಯೌವನಾವಸ್ಥೆ ಹೋಯಿತು, ಆದರೆ ದೇಹ ಅದೇ. ಇಲ್ಲಿ ಅವಸ್ಥೆನೂ ಹೋಯಿತು, ಅವಸ್ಥಾವುಳ್ಳ ದೇಹನೂ ಹೋಯ್ತಲ್ಲ ಯುದ್ಧ ಮಾಡಿದರೆ ಅಂತಂದರೆ, ಅವಸ್ಥೆ ಅವಸ್ಥಾ ವಿಶಿಷ್ಟವಾದ ದೇಹ ಎರಡು ಹೋದರೂ ದುಃಖ ಪಡಬಾರ್ದು. ಯಾಕೆಂದರೆ ಹಣ ಕೊಡ್ತೀವಿ, ಬಟ್ಟೆ ತಗೋತೀವಿ, ಅಲ್ಲಿ ಹಣ ಹೋಯಿತು ಅಂತ ದುಃಖ ಪಡ್ತಾರ? ಹಣದ ಆ ಅವಸ್ಥೆನೂ ಹೋಯಿತು, ಹಣವೂ ಹೋಯಿತು, ಒಂದು ಹೊಸ ವಸ್ತು ಬಂತು, ಅದರಂತೆ ಇಟ್ಕೋಬೇಕಷ್ಟೆ, ಅದರಂತೆ ಇಟ್ಕೋಬೇಕು. ಬಂಗಾರದ ಬಳೆ ಕೊಟ್ಟು ಅದನ್ನು ಸರ ಮಾಡಿದರೆ ಅವಸ್ಥಾ ಮಾತ್ರ ಹೋಗ್ತದೆ, ಆದರೆ ಬಂಗಾರದ ಬಳೆನೇ ಕೊಟ್ಟು ಅವನು ಭೂಮಿ ಖರೀದಿ ಮಾಡಿದ ಅಂತಂದರೆ ಆವಾಗಲೂ ದುಃಖ ಪಡೋದಿಲ್ಲ, ಯಾಕೆ ಅಲ್ಲಿ ಬಂಗಾರ ಬಳೆ ಕೊಟ್ಟಾಗ ಬಳೆಯನ್ನು ಅವಸ್ಥೆನೂ ಹೋಯಿತು, ಆ ಅವಸ್ಥಾ ಉಳ್ಳ ದ್ರವ್ಯನೂ ಹೋಯಿತು, ಬಂಗಾರವೂ ಹೋಯಿತು, ಆದರೆ ಹೊಸದೊಂದು ಭೂಮಿ ಬಂತು, ಮನೆ ಬಂತು ಖರೀದಿ ಮಾಡಿದ, ಆ ರೀತಿ ಇಟ್ಕೋಬೇಕು. ಅದರಿಂದ ಅವಸ್ಥೆ ಮಾತ್ರ ಹೋಯಿತು ದುಃಖ ಪಡೋದಿಲ್ಲ ಅಂತ ಪ್ರಶ್ನೆ ಮಾಡಬಾರ್ದು.
ಅವಸ್ಥೆ ಅವಸ್ಥೆ ಉಳ್ಳ ದೇಹ ಎರಡು ಹೋದರೂ ದುಃಖ ಆಗದೆ ಇರೋದು ಕಂಡಿದೆ. ಇಲ್ಲಿ ದೇಹಿನಃ ಅಂತ ಹೇಳಿದ್ರಿಂದ ಅತ್ರ ದೇಹಿನಃ ಇತ್ಯುಕ್ತ ದೇಹವತೋ ಜೀವಶೈವ ನತು ದೇಹದೇಹಿ ಭೇದ ಹೀನಶ್ಯ ಹರೇ ಜರಾದ್ಯವಸ್ಥಾ ದೇಹಾಂತರಾವಾಪ್ತಿರ್ವಾ ಇತಿ ಸೂಚಿತಂ. ಇಲ್ಲಿ ದೇಹಿನೋಸ್ಮಿನ್ ಯಥಾ ದೇಹೆ ಅಂತ ದೇಹಿ ಅನ್ನೋ ಶಬ್ದ ಬಳಸಿದ್ರಿಂದ ಜೀವನಿಗೆ ಮಾತ್ರ ಈ ಅವಸ್ಥಾದಿಗಳು ಕೌಮಾರಾವಸ್ಥಾನುಸಂಧಾನ ಯೌವನಾವಸ್ಥಾನುಸಂಧಾನ ಇದೆಲ್ಲ. ಪರಮಾತ್ಮನಿಗಿಲ್ಲ ಅನ್ನೋದು ಸೂಚಿತವಾಯಿತು. ಅವನಿಗೆ ಜರಾದಿ ಅವಸ್ಥೆಗಳೂ ಇಲ್ಲ, ದೇಹಾಂತರ ಪ್ರಾಪ್ತಿನೂ ಇಲ್ಲ, ಜೀವರಿಗೆ ಮಾತ್ರ. ಯಾಕೆ ದೇಹವುಳ್ಳ ಜೀವ, ದೇಹಿ ಅಂದರೆ ಜೀವ ಅಂತ ಅರ್ಥ, ದೇಹವುಳ್ಳ ಜೀವ. ಪರಮಾತ್ಮನಿಗೆ ಇಂಥ ದೇಹ ಇರೋದಿಲ್ಲ. ಇನ್ನು ಮೂರನೇ ಪಕ್ಷ, ದೇಹಾನ್ಯ ಜೀವಯೇವ ನಾಸ್ತಿ ಏವಂಚ ತ್ವದಾದ ಯೋಜನಾಧಿಪಃ ನಿತ್ಯ ಅನಾದಿ ನಿತ್ಯತ್ವಾದಿತಿ ಪ್ರಾಯುಕ್ತ ಪ್ರಯೋಗೇ ದೇಹ ಪಕ್ಷೀಕಾರೇ ಅಸಿದ್ಧಿ ಬಾಧು ಜೀವ ಪಕ್ಷೀಕಾರೇ ಚ ಆಶ್ರಯ ಸಿದ್ಧಿ ಇತಿ ತೃತೀಯ ಪಕ್ಷಮಾಶಂಕ್ಯ ಪರಿಹರತಿ ದೇಹಿನ ಇತಿ. ಮೂರನೇ ಪಕ್ಷ, ದೇಹಕ್ಕಿಂತ ಬೇರೆ ಜೀವನೇ ಇಲ್ಲ, ಆದ್ದರಿಂದ ಎಲ್ಲ ಜೀವರು ನಿತ್ಯರು, ಅನಾದಿ ನಿತ್ಯರಾದ್ದರಿಂದ ಅದು ಅನಾದಿ ಆದ್ದರಿಂದ ಅಂತನಲ್ಲಿ ಅಲ್ಲಿ ದೇಹವನ್ನು ಇಟ್ಟುಕೊಂಡ್ರೆ ದೇಹ ಅನ್ನೋದೇ ಇಲ್ಲ, ಆದ್ದರಿಂದ ನಿತ್ಯ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಜೀವ ಅಂತ ಪಕ್ಷ ಮಾಡ್ತೀವಿ ಅಂತಂದರೆ ದೇಹವನ್ನು ಪಕ್ಷ ಮಾಡಿದರೆ ದೇಹದಲ್ಲಿ ಅನಾದಿತ್ವ ನಿತ್ಯತ್ವ ಇಲ್ಲ, ಜೀವನನ್ನು ಇಟ್ಕೊಂಡ್ರೆ ಆವಾಗ ಜೀವನೇ ಇಲ್ಲ, ದೇಹಕ್ಕಿಂತ ಬೇರೆ ಜೀವನೇ ಇಲ್ಲ. ಆದ್ದರಿಂದ ಯಾರು ನಿತ್ಯ ಅಂತ ಹೇಳ್ತಾ ಇದ್ದಿ ಕೃಷ್ಣ ಅಂತ ಪ್ರಶ್ನೆ. ದೇಹ ಬಿಟ್ಟು ಜೀವನೇ ಇಲ್ವಲ್ಲ, ಇದ್ರೆ ಜೀವನಿತ್ಯ ಅಂತ ಹೇಳಬೇಕು. ದೇಹ ಬಿಟ್ಟು ಬೇರೆ ಜೀವ ಇಲ್ಲ, ದೇಹವನ್ನು ನಿತ್ಯ ಅಂತಂದರೆ ಅದು ಬಾಧಿತ. ದೇಹ ನಿತ್ಯ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ದರಿಂದ ನೀ ಏನು ಹೇಳಲಿಕ್ಕೆ ಹೊರಟಿದ್ದಿ? ದೇಹ ಬಿಟ್ಟು ಬೇರೆ ಜೀವನೇ ಇಲ್ವಲ್ಲ ಅಂತಂದರೆ ಇದ್ದಾನೆ ಅಂತ ತೋರಿಸ್ತಾರೆ. ದೇಹಿನೋಸ್ಮಿನ್ಯಥಾ ದೇಹಿ, ಇದೇ ಶ್ಲೋಕ ಉತ್ತರ. ಕೌಮಾರಂ ಯೌವರಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮಃ್ಯತಿ. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಅನುಸಂಧಾನ ಅಂತ ಮಾಡ್ಕೋಬಾರದು. ಕೌಮಾರಾವಸ್ಥೆ, ಕೌಮಾರಂ ಯೌವನಂ ಜರ ಅಂದರೆ ಕೌಮಾರಾವಸ್ಥೆ ಯೌವನಾವಸ್ಥೆ ಜರಾವಸ್ಥೆ ಅದು ದೇಹದಲ್ಲಿರ್ತದೆ. ಅಂಥ ಅವಸ್ಥಾ ಉಳ್ಳ ದೇಹ ಹೋದರೂ ಮತ್ತೊಂದು ಅವಸ್ಥೆ ಇರೋ ದೇಹ ಬರ್ತದೆ. ದೇಹ ಬಿಟ್ಟು ಇದು ದೇಹಕ್ಕಿಂತ ಬೇರೆ ಜೀವ ಇದ್ದಾನೆ ಅಂತ ಸಾಧನೆ ಮಾಡುವಾಗ ಅನುಸಂಧಾನ ಅಂತ ಅರ್ಥ ಸೇರಿಸ್ಕೋಬೇಕು. ನಾನು ಕೌಮಾರಾವಸ್ಥೆ ಉಳ್ಳವನಾಗಿದ್ದೆ, ಈಗ ಯೌವನಾವಸ್ಥೆ ಉಳ್ಳವನಾಗಿದ್ದೀನಿ, ಈಗ ವಾರ್ಧಕ್ಯ ಅವಸ್ಥೆ ಉಳ್ಳವನಾಗಿದ್ದೀನಿ ಅನ್ನುವಂಥ ಅನುಸಂಧಾನ ಬರ್ತಾ ಇದೆಯೋ ಇಲ್ವೋ? ಈ ಅನುಸಂಧಾನ ಯಾರಿಗೆ? ಇಂದ್ರಿಯ, ಜಡವಾದ ದೇಹ, ಮನಸ್ಸು, ಅದರ ಸಮೂಹಕ್ಕೆ ಹೇಳ್ತಿರೋ ಅದು ಜಡ, ಅದಕ್ಕೆ ಅನುಸಂಧಾನ ಇಲ್ಲ. ಆದರೆ ಈ ಅನುಸಂಧಾನ ಪ್ರತಿಯೊಬ್ಬರಿಗೂ ಬರ್ತಾ ಇದೆ. ಹಿಂದೆ ನಾನು ಹುಡುಗಾಗಿದ್ದೆ, ಈಗ ತರುಣ ಆಗಿದ್ದೇನೆ, ಈಗ ಮುದುಕಾಗಿದ್ದೇನೆ ಅನ್ನೋ ಅನುಸಂಧಾನ ಯಾರಿಗೆ? ದೇಹಕ್ಕಿಂತ ಬೇರೆ ಜೀವನನ್ನು ಒಪ್ಪಿದರೆ ಈ ಅನುಸಂಧಾನ ಜೀವನಿಗೆ ಅಂತ, ಚೇತನನಿಗೆ ಅಂತ ಹೇಳಬಹುದು. ಅದರಿಂದ ದೇಹಕ್ಕಿಂತ ಬೇರೆ ಚೇತನನನ್ನು ಒಪ್ಪಲೇಬೇಕು. ಅದು ಆ ಅನುಸಂಧಾನದಿಂದ ಸಾಧನೆ ಮಾಡ್ತಾ ಇದ್ದಾರೆ. ಹಿಂದೆ ದೇಹಹಾನದಿಂದ ದುಃಖ ಪಡಬಾರದು ಅನ್ನುವಾಗ ಕೌಮಾರ ವಿಶಿಷ್ಟ ದೇಹ ಹೋಯಿತು, ಯೌವನಾವಸ್ಥಾ ವಿಶಿಷ್ಟ ದೇಹ ಬಂತು ಅಂತ ಅವಸ್ಥೆ ಅಷ್ಟೇ ಅರ್ಥ. ದೇಹಕ್ಕಿಂತ ಬೇರೆ ಜೀವ ಇಲ್ಲ ಅಂತ ಪ್ರಶ್ನೆ ಬಂದಾಗ ಈ ಅನುಸಂಧಾನ ಯಾರಿಗೆ ಹಾಗಾದರೆ? ಅದರಿಂದ ಜೀವನನ್ನು ಒಪ್ಪಬೇಕು. ಅತ್ರ ಕೌಮಾರಾದಿ ವಿಷಯನ ತದನುಭವೋ ವಿಷಯೀ ಲಕ್ಷ್ಯತೆ. ದೇಹಿನಃ ಇತ್ಯಸ್ಯ ದೇಹಾದ ಅನ್ಯಸ್ಯ ಇತ್ಯರ್ಥ. ದೇಹಿನಃ ಅಂದರೆ ದೇಹಕ್ಕಿಂತ ಬೇರೆಯಾದ ಜೀವನಿಗೆ
ಈ ಅನುಸಂಧಾನ ಅನ್ನೋ ಅರ್ಥ ಮಾಡ್ಕೋಬೇಕು. ದೇಹ ಅಸ್ಯ ಅಸ್ತೀತಿ ದೇಹಿ ಅಂತ ನಿಪ್ರತ್ಯ ಹೇಳಿದ್ದಾರೆ ಮಧುಭರ್ತದಲ್ಲಿ, ಮತ್ತು ಏಕವಚನ ಹಾಕಿದ್ದಾರೆ, ಒಬ್ಬನೇ ಜೀವನಿಗೆ ಕೌಮಾರಾವಸ್ಥೆ ಅನುಭವ ಅನುಸಂಧಾನ, ಯೌವನಾವಸ್ಥೆ ಅನುಸಂಧಾನ, ವೃದ್ಧಾಪ್ಯಾವಸ್ಥೆ ಅನುಸಂಧಾನ, ಒಬ್ಬೇ ಜೀವನಿಗೆ ಬರ್ತಾ ಇದೆ. ದೇಹ ಬೇರೆ ಬೇರೆ, ಜೀವ ಒಬ್ಬನಿಗೆ ಈ ಅನುಸಂಧಾನ ಬರ್ತಾ ಇದೆ. ಜಡವಾದ ದೇಹಕ್ಕೆ ಕೂಡೋದಿಲ್ಲ ಅನುಸಂಧಾನ. ಆದ್ದರಿಂದ ದೇಹಾತಿರಿಕ್ತ ಜೀವನಿಗೆ ಈ ಅನುಸಂಧಾನ ಬರೋದರಿಂದ ಒಬ್ಬನೇ ಜೀವನಿಗೆ ಬೇರೆ ಬೇರೆ ದೇಹಗಳು ಬಂತು. ಆದ್ದರಿಂದ ದೇಹಕ್ಕಿಂತ ಜೀವ ಬೇರೆ ಅಂತ ಸಿದ್ಧವಾಯಿತು. ಏಕವಚನ ಏಕಸ್ಯ ಇತ್ಯಪಿ ಲಭ್ಯತೆ. ದೇಹಾಂತರ ಶಬ್ದ ಹತ್ರ ಅನೇಕ ದೇಹಪರ, ದೇಹಾಂತರ ಪ್ರಾಪ್ತಿ ಅಂದರೆ ಒಂದೇ ದೇಹ ಬರ್ತದೆ ಅಂತಲ್ಲ, ಒಬ್ಬೇ ಜೀವನಿಗೆ ಅನೇಕ ದೇಹಗಳು ಬರಬಹುದು. ಕೌಮಾರಾವಸ್ಥೆಯ ದೇಹ ಇದೆಲ್ಲ ಬಂದಂತೆ ಅನೇಕ ದೇಹಗಳು ಬರಬಹುದು ಅಂತ ಅರ್ಥ. ತಥಾಚ ಅಯಮರ್ಥ, ಒಟ್ಟು ಶ್ಲೋಕ ಅರ್ಥ ಇಷ್ಟು. ಅಸ್ಮಿನ್ ಅಂದರೆ ಈ ದೇಹದಲ್ಲಿ, ಕೌಮಾರಂ ಅಂದರೆ ಕೌಮಾರಾವಸ್ಥೆಯ ಅನುಸಂಧಾನ, ಯೌವನಂ ಯೌವನಾನುಸಂಧಾನ, ಜರ ಜರಾನುಸಂಧಾನ. ಏನದು, ಯಾವ ರೀತಿ ಬರ್ತಾ ಇದೆ ಅನುಸಂಧಾನ ಅಂತಂದರೆ, ಯೋಹಂ ಕೌಮಾರ ಶರೀರವಾನ್ ಅಭೂವಂ ಸ ಇದಾನಿಂ ಯುವ ಶರೀರವಾನ್ ವರ್ತೆ. ಯಾರು ಕೌಮಾರ ಶರೀರ ಉಳ್ಳವನಾಗಿದ್ನೋ ಈಗ ತಾರುಣ್ಯದ ಶರೀರ ಉಳ್ಳವನಾಗಿದ್ದೀನಿ, ಯಾರು ತಾರುಣ್ಯದ ಶರೀರ ಉಳ್ಳವನಾಗಿದ್ನೋ ಈಗ ಜೀರ್ಣವಾದ ವೃದ್ಧಾಪ್ಯದ ಶರೀರ ಉಳ್ಳವನಾಗಿದ್ದೇನೆ ಅನ್ನುವ ಅನುಸಂಧಾನ ಅಂತೂ ಉಂಟೇ ಉಂಟು. ತಚ್ಚ ದೇಹಿನಃ, ದೇಹಿನಃ ಅಂದರೆ ದೇಹವತೋ ದೇಹಾನ್ಯಸ್ಯ, ಅದು ದೇಹಕ್ಕಿಂತ ಬೇರೆಯಾದ ಚೇತನನಿಗೆ ಹೇಳಬೇಕು. ದೇಹ ಅಂದ್ರೇನು? ದೇಹ, ಇಂದ್ರಿಯ, ಅಂತಃಕರಣ ಇವುಗಳ ಗುಂಪು. ಇದಕ್ಕಲ್ಲ, ಇದಕ್ಕಿಂತ ಭಿನ್ನನಾದ ಚೇತನನಿಗೆ ಹೇಳಬೇಕು. ದೇಹೇಂದ್ರಿಯ ಅಂತಃಕರಣೇಭ್ಯೋ ಅನ್ಯಸ್ಯ ಚೇತನಸ್ಯ ಭವತಿ. ದೇಹ ಅಥವಾ ಇಂದ್ರಿಯ ಅಂತಃಕರಣ ಇದಕ್ಕೆ ಯಾಕೆ ಹೇಳಬಾರದು ಅಂದರೆ, ದೇಹ ದೇಹೇ ಜಡತ್ವೇನ ಅನುಸಂಧಾನ ಕರ್ತೃತ್ವ ಅಯೋಗಾತ್, ಅದು ಜಡ ಆದ್ದರಿಂದ ಅನುಸಂಧಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಏವಂಚ ದೇಹೇಂದ್ರಿಯಾದಿತು ಅತಿರಿಕ್ತ ಜೀವಸಿದ್ಧಿ. ತಥಾಚ ಏಕವಚನ ಬಲಾತ್ ಏಕಶೈವ ದೇಹಸ್ಯ ದೇಹಾದನ್ಯಸ್ಯ ಕೌಮಾರಾದ್ ಅನೇಕ ದೇಹಾನುಸಂಧಾನಂ ಯಥಾ ತಥಾ ದೇಹಾಂತರ ಪ್ರಾಪ್ತಿ ಅನೇಕ ದೇಹ ಪ್ರಾಪ್ತಿ ದೇಹಿನಃ ದೇಹಾದನ್ಯಸ್ಯ ಏಕಶೈವ ಭವತಿ ಇತಿ ಪೂರ್ವಾರ್ಧೇನ ದೇಹಾದನ್ಯ ಸಿದ್ಧಿ. ಒಬ್ಬನೇ ಜೀವನಿಗೆ ಕೌಮಾರಾದಿ ಅನೇಕ ದೇಹಗಳ ಅನುಸಂಧಾನ ಹೇಗೆ ಬರ್ತಾ ಇದೆಯೋ ಅದರಂತೆ ಒಬ್ಬನೇ ಜೀವನಿಗೆ ದೇಹಾಂತರದ ಅನುಸಂಧಾನವು ಕೂಡ ಬರ್ತಾ ಇದೆ. ದೇಹಾಂತರದ ಅನುಸಂಧಾನವು ಕೂಡ ಬರ್ತಾ ಇದೆ. ಆದ್ದರಿಂದ ದೇಹ ಬೇರೆ, ಜೀವ ಬೇರೆ. ಇಲ್ಲಿ ಒಬ್ಬನೇ ಜೀವನಿಗೆ ದೇಹಾಂತರದ ದೇಹಾಂತರದಲ್ಲಿ ಅನುಸಂಧಾನ ಬರ್ತದೆ ಅಂತಂದ್ರೆ ಎಲ್ಲಿ ಬರ್ತದೆ ಅಂದರೆ, ಮಗು ಹುಟ್ಟುತ್ತೆ, ಹುಟ್ಟಿದ ಕೂಡಲೇ ಅದಕ್ಕೆ ಆಹಾರದ ಅಭಿಲಾಷೆ ಬರ್ತದೆ, ಹಾಲು ಕುಡಿಬೇಕು ಅಂತ ಆಸೆ ಉಂಟಾಗ್ತದೆ, ಹಾಲು ಕುಡಿಲಿಕ್ಕೆ ಹೋಗ್ತದೆ. ಅದು ಹೇಗೆ, ಹಾಲು ಕುಡಿದ್ರೆ ನನಗೆ ಸುಖ ಆಗ್ತದೆ ಅಂತನ್ನುವ ಅನುಸಂಧಾನ ಇದೆ ಮಗುವಿಗೆ. ಮಗುವಿಗೆ ಆ ಅನುಸಂಧಾನ ಇದೆ. ಆದ್ದರಿಂದ ದೇಹಾಂತರ ಬಂದರೂ ಕೂಡ ಈ ಅನುಸಂಧಾನ ಇರೋದರಿಂದ ಒಬ್ಬನೇ ಜೀವನಿಗೆ ಬೇರೆ ಬೇರೆ ದೇಹ ಬಂತು ಅಂತ ಅರ್ಥ. ಅಥವಾ ಇನ್ನೂ ಇಟ್ಕೋಬಹುದು ಇದೇ ರೀತಿ, ದೇಹಾಂತರ ಬಂದಾಗ ಅವನು ಸಂಗೀತದಲ್ಲಿ ನಿಪುಣ ಆಗ್ತಾನೆ. ಯಾಕೆ, ಹೋದ ಜನ್ಮದಲ್ಲಿ ಅದೇ ಜೀವ ಹಿಂದಿನ ದೇಹದಲ್ಲಿ ಸಂಗೀತ ಕಲಿತಿದ್ದ, ದೇಹಾಂತರ ಬಂದಾಗ ಸಂಗೀತ ಒಂದ್ಸಲ ಹೇಳಿದ ಕೂಡಲೇ ಬಂದುಬಿಡ್ತದೆ. ಯಾಕೆ, ಒಬ್ಬನೇ ಜೀವನಿಗೆ ದೇಹಾಂತರ ಬಂದಿದೆ ಅಂತ ಅರ್ಥ. ತ್ರಿಪಾದ್ಯ ಚೌಟು ಮೂರು ಪಾದದಿಂದ ಅನೇಕ ದೇಹ ಉಳ್ಳಂತಹ ಒಬ್ಬ ಜೀವ ಸಿದ್ಧನಾದ, ಅದರಿಂದ ಅಂತಹ ಜೀವನೇ ಇಲ್ಲ ಅಂತ ಆಕ್ಷೇಪ ಮಾಡಲಿಕ್ಕೆ ಅವಕಾಶ ಇಲ್ಲ. ಪ್ರತ್ಯಗ್ರಜಾತಸ್ಯ ಶಿಶೋ ಆಹಾರಾದ್ಯಭಿಲಾಷೇಣ ಪೂರ್ವಪೂರ್ವತರ ದೇಹ ಅನುಸಂಧಾನೇನ ಸಿದ್ಧ ಅನೇಕ ದೇಹ ಅನುಗತ್ಯ ಅನಾದಿತ್ವ ಸಿದ್ಧೇಹೇ. ಆಗತಾನೆ ಹುಟ್ಟಿದ ಮಗುವಿಗೆ ಆಹಾರಾದಿ ಅಭಿಲಾಷೆ ಬರ್ತದೆ. ಅಂದರೆ ಪೂರ್ವ ದೇಹದಲ್ಲಿ ಹಾಲು ಕುಡಿದ ಅಭ್ಯಾಸ ಇದೆ, ಆ ದೇಹದಲ್ಲಿ ಅದರ ಹಿಂದಿನ ದೇಹದ್ದು. ಹೀಗೆ ಅನೇಕ ದೇಹ
ಅನುಗತವಾಗಿ ಬಂದಿದೆ. ಇದರಿಂದ ಅನಾದಿತ್ವ ಸಿದ್ಧ ಆಯಿತು ಜೀವರಿಗೆ. ಆದ್ದರಿಂದ ಸ್ವರೂಪಾಶುದ್ಧಿ ಏನೂ ಇಲ್ಲ. ಅಲ್ಲ, ದೇಹನೋ ಅಥವಾ ಇದಕ್ಕೆ ಅನುಸಂಧಾನ ಹೇಳೋಣ, ದೇಹಕ್ಕೆ ಅನುಸಂಧಾನ ಬಂದಿದೆ ಅಂತ ಹೇಳೋಣ ಅಂತಂದರೆ ಚಾರ್ವಾಕರು ಹೇಳ್ತಾರೋ ಇಲ್ವೋ? ದೇಹಕ್ಕೆ ಜ್ಞಾನ ಬರೋದು ಅಂತಾರೆ ಚಾರ್ವಾಕರು. ಚೇತನರನ್ನು ಒಪ್ಪೋದೇ ಇಲ್ಲ ಅವರು. ಅವರ ತರ್ಕ ಏನಿದೆ ಅದನ್ನಿಟ್ಟುಕೊಂಡು ನಾವು ಹಾಗೆ ಹೇಳ್ತೀವಿ ಅಂತಂದರೆ ಬುದ್ಧಿವಂತರಾದವರು ಅದನ್ನು ಒಪ್ಪೋದಿಲ್ಲ. ಯಾಕೆ? ಜಡತ್ವ ಜಡತ್ವ ಕರ್ಣತ್ವಾದಿನ ಕರ್ತೃತ್ವ ಅಯೋಗ. ಜಡ ಅದು ದೇಹ, ಜಡ ಮತ್ತು ಕರ್ಣ. ಕರ್ಣವು ಕರ್ತೃ ಆಗ್ತದ? ಕೊಡ್ಲಿ ಕರ್ಣ ಛೇದನ ಮಾಡಲಿಕ್ಕೆ, ಕಟ್ಟಿಗೆ ಕಡಿಲಿಕ್ಕೆ ಕೊಡಲಿ ಕರ್ಣ, ಅದು ತಾನಾಗೆ ತಾನದು ಕಡಿದು ಬಿಡ್ತದ? ಕರ್ಣವು ಕರ್ತೃ ಅಲ್ಲ, ಜಡವೂ ಕರ್ತೃ ಅಲ್ಲ, ಇದು ಎಲ್ರಿಗೂ ಗೊತ್ತಿದ್ದದ್ದೇ. ಹಿಂಗೆ ವಿಚಾರ ಮಾಡಿದವನು ಧೀರಸ್ತತ್ರ ನಮಃ್ಯತಿ. ಒಟ್ಟು ಈ ಶ್ಲೋಕದಲ್ಲಿ ಏನು ಹೇಳಿದ ಹಾಗಾಯಿತು ಅಂತಂದರೆ ಎರಡು ಪಕ್ಷಗಳನ್ನು ಖಂಡನೆ ಮಾಡ್ತಾ ಇದ್ದಾರೆ. ದೇಹ ನಾಶ ಆಗ್ತದೆ ಅಂತ ದುಃಖ ಪಡ್ತೀವಿ ಅಂತಂದರೆ ಅದಕ್ಕೆ ಹೇಳಿದರು ಕೌಮಾರ ವಿಶಿಷ್ಟ ದೇಹ, ಯೌವನ ವಿಶಿಷ್ಟ ದೇಹ, ಜರಾ ವಿಶಿಷ್ಟ ದೇಹ, ಒಬ್ಬನಿಗೆ ಈ ದೇಹಾಂತರಗಳು ಬರ್ತಾ ಇದೆ, ಆವಾಗ ದುಃಖ ಕಂಡಿಲ್ಲ. ಅದರಂತೆ ಇನ್ನೊಂದು ಅವಸ್ಥಾ ಉಳ್ಳ ದೇಹ ಬರ್ತದೆ, ಶೈಶವಾವಸ್ಥೆ ಇರುವ ಮತ್ತೊಂದು ಮಗುವಾಗಿ ಮತ್ತೆ ಹುಟ್ಟುತ್ತಾನೆ. ಇದು ಉತ್ತರ. ಜೀರ್ಣ ದೇಹ ಹೋಗಿ ಇದು ಸಮೀ ಯೌವನದ ದೇಹ ಹೋಗಿ ಜೀರ್ಣ ದೇಹ ಲಾಭ ಆದಾಗಲೇ ದುಃಖ ಪಡೋದಿಲ್ಲ ಅಂದಮೇಲೆ ಜೀರ್ಣವಾದ ದೇಹ ಹೋಗಿ ಹೊಸ ದೇಹ ಬಂದಾಗ ಯಾಕೆ ದುಃಖ ಪಡಬೇಕು? ಅದರಿಂದ ದೇಹ ನಾಶ ಆಗ್ತದೆ ಅಂತ ಆ ಕಾರಣದಿಂದ ದುಃಖ ಪಡಬಾರ್ದು. ಇನ್ನು ದೇಹಕ್ಕಿಂತ ಬೇರೆ ಜೀವನೇ ಇಲ್ಲ ಅಂದರೆ ಅದಕ್ಕೂ ಇದೇ ಶ್ಲೋಕ ಉತ್ತರ. ದೇಹಿನಃ, ದೇಹಾನ್ಯ ಜೀವ ಇದ್ದಾನೆ ಅಂತ ಅದರಿಂದ ಅರ್ಥ ಸೂಚಿತವಾಗ್ತದೆ. ದೇಹಕ್ಕಿಂತ ಬೇರೆ ಜೀವ ಇದ್ದಾನೆ. ಯಾಕೆಂದರೆ ನಾನು ಹುಡುಗನಾಗಿದ್ದೆ, ತರುಣನಾಗಿದ್ದೇನೆ, ಈಗ ಮುದುಕನಾಗಿದ್ದೇನೆ ಅಂತ ಒಬ್ಬೇ ಜೀವನಿಗೆ ಅನೇಕ ದೇಹಗಳ ಅನುಸಂಧಾನ ಬರ್ತಾ ಇದೆ. ಅದರಂತೆ ಮಗುವಿಗೂ ಕೂಡ ಹಿಂದಿನ ಜನ್ಮದ ದೇಹದ ಅನುಸಂಧಾನ ಬರ್ತಾ ಇದೆ. ಬರೋದರಿಂದ ಏನು ತೀರ್ಮಾನ ಆಯಿತು? ದೇಹ ನಾಶ ಆಗಿ ಹೋಗಿದೆ, ಆದರೆ ಆ ಹೊಸದಾಗಿ ಹುಟ್ಟಿದಾಗ ಆ ಮಗುವಿಗೆ ಹಾಲು ಕುಡಿದ್ರೆ ಹೊಟ್ಟೆ ತುಂಬುತ್ತದೆ ಅಂತನ್ನುವಂಥ ಅನುಸಂಧಾನ ಹೇಗೆ ಬರಲಿಕ್ಕೆ ಸಾಧ್ಯ? ಅದರಿಂದ ದೇಹ ಹೋದರೂ ಕೂಡ ಚೇತನ ಬೇರೆ ಇದ್ದೇ ಇದ್ದಾನೆ ಒಬ್ಬ. ಆ ದೇಹದಲ್ಲಿದ್ದ ಚೇತನನೇ ಇನ್ನೊಂದು ದೇಹ ಪಡೆದ, ಆದ್ದರಿಂದ ಅವನಿಗೆ ಅನುಸಂಧಾನ ಬಂತು, ಹಾಲು ಕುಡಿದ್ರೆ ಹಿತ ಆಗ್ತದೆ ಅಂತ ಪ್ರವೃತ್ತಿ ಮಾಡಿದೆ. ಈ ರೀತಿ ಕೌಮಾರಾದಿ ಅನುಸಂಧಾನಗಳು ಇರುವಂತೆ ಇದ್ದದ್ರಿಂದ ಒಬ್ಬೇ ಜೀವನಿಗೆ ಅನೇಕ ದೇಹಗಳು ಸಿದ್ಧಾಯಿತು. ಅದರಂತೆ ಒಬ್ಬೇ ಜೀವನಿಗೆ ದೇಹಾಂತರ ಪ್ರಾಪ್ತಿಯೂ ಕೂಡ ಸಿದ್ಧವಾಗ್ತದೆ. ಅದರಿಂದ ಜೀವ ಬೇರೆ, ದೇಹ ಬೇರೆ ಎನ್ನುವುದನ್ನು ವ್ಯಾಖ್ಯಾನ ಮಾಡಿ ತೋರಿಸಿದರು. ಇನ್ನು ಜೀವನಾಶ ಆಗ್ತದೆ ಅಂತ ದುಃಖ ಪಡ್ತೇನೆ ಅನ್ನೋದಕ್ಕೆ ಹಿಂದಿನ ಶ್ಲೋಕದಲ್ಲೇ ಉತ್ತರ ಕೊಟ್ಟಿದ್ದಾರೆ. ಯಾವ ಜೀವರಿಗೂ ಕೂಡ ನಾಶ ಇಲ್ಲ. ಯಾಕೆ? ಅನಾದಿ ಆದ್ದರಿಂದ, ಹುಟ್ಟಿಲ್ಲ ಆದ್ದರಿಂದ, ಭಾವ ಪದಾರ್ಥವಾಗಿ ಹುಟ್ಟು ಇಲ್ಲ ಆದ್ದರಿಂದ ಅವರಿಗೆ ನಾಶವೂ ಇಲ್ಲ ಅಂತ ತೋರಿಸಿದ್ದಾರೆ. ಅದರ ಮೇಲೆ ಅರ್ಜುನ ಪ್ರಶ್ನೆ ಮಾಡ್ತಾನೆ ಅಂತ ರಾಯರು ಪೀಠಿಕೆ ಹಾಕ್ತಾರೆ. ಸತ್ಯಮೇವ ತತ್ಸರ್ವಂ ಭವದುಕ್ತಂ ಉಕ್ತವಿಧಯ ಆತ್ಮಹಾನೇರಭಾವಾತ್ ದೇಹಹಾನಾವಪಿ ಸಮೀಚೀನ ದೇಹಾಂತರ ರೂಪ ಪ್ರತಿನಿಧಿ ಲಾಭಾತ್ ಬಾಂಧವಾನಾಂ ಹಾನಿರ್ಭವಿಷ್ಯತಿ ಇತಿ ಧಿಯಾ ಶೋಕೋ ನಯುಕ್ತ ಇತಿ ತಥಾಪಿ ತನ್ಮೃತೌ ಮಮೈವ ಸುಖಹಾನಿ ದುಃಖ ಪ್ರಾಪ್ತಿಶ್ಚ ಸ್ಯಾತ್ ತದ್ದೇಹ ದರ್ಶನ ಸ್ಪರ್ಶನ ಸಂಭಾಷಣಾದೇಹೇ ಸುಖಹೇತೋ ರಭಾವಾತ್ ಛೇದಭೇದಾದಿನ ವಿಕೃತ ತದ್ದೇಹ ದರ್ಶನಸ್ಯ ದುಃಖ ಹೇತೋ ಭಾವಾತ್. ಈಗ ಅರ್ಜುನನ ಪ್ರಶ್ನೆ ಏನು ಅಂತಂದರೆ, ಕೃಷ್ಣ ನೀನು ಹೇಳಿದ್ದೆಲ್ಲ ಸರಿ, ಆತ್ಮನಾಶ ಆಗೋದಿಲ್ಲ, ದೇಹ ನಾಶ ಆದರೂ ಕೂಡ ಸಮೀಚೀನವಾದ ಹೊಸ್ತಾದ ಇನ್ನೊಂದು ಪ್ರತಿನಿಧಿಯಾಗಿ ಮತ್ತೊಂದು ದೇಹ ಬಂದೇ ಬರ್ತದೆ, ಪ್ರತಿನಿಧಿ ಲಾಭ ಆಗ್ತದೆ.
ಬಂಗಾರದ ಬಳೆ ಹೋದರೂ ಭೂಮಿ ಪ್ರತಿನಿಧಿ ಲಾಭ ಆಯಿತು ಇಲ್ಲೋ ಆ ರೀತಿ. ಆದ್ದರಿಂದ ಬಾಂಧವಾನಾಂ ಹಾನಿರ್ಭವಿಷ್ಯ, ಬಂಧುಗಳಿಗೆ ಹಾನಿ ಆಗ್ತದೆ ನಾಶ ಆಗ್ತದೆ ಅಂತ ದುಃಖ ಪಡಬಾರದು ಅಂತ ಏನು ಹೇಳಿದೆ ಅದೆಲ್ಲ ಸರಿ. ಆದರೆ ಅವರು ದುಃಖ ಪಡೋದು ಬೇಡ, ಅವರಿಗೆ ದುಃಖ ಆಗೋದಿಲ್ಲ, ನನಗೆ ದುಃಖ ಆಗ್ತದೆ ಅಂತ ಇವನಂತಾನೀಗ. ನನಗೆ ಸುಖ ಹಾನಿ ದುಃಖ ಪ್ರಾಪ್ತಿ ಆಗ್ತದೆ, ಅವ್ರಿಗೆ ಬೇಡ, ಅವರಿಗೆ ಇನ್ನೊಂದು ದೇಹ ಸಿಕ್ತು ಆದ್ದರಿಂದ ಅವರು ದುಃಖ ಪಡೋದು ಬೇಡ, ಬೇಕಾದರೆ ನನಗೆ ದುಃಖ. ಯಾಕೆ ಅಂದರೆ ಅವರ ದೇಹದ ದರ್ಶನ ಇಲ್ಲಿ ನಿಂತು ಹೋಗ್ತದೆ, ಅವರ ದೇಹ ಸ್ಪರ್ಶ, ಅವರ ಜೊತೆಗೆ ಸಂಭಾಷಣೆ, ಇದು ಸುಖಕ್ಕೆ ಕಾರಣ, ಅದು ಇಲ್ವಲ್ಲ. ಆದ್ದರಿಂದ ನನಗೆ ಸುಖ ನಿಂತು ಹೋಗ್ತದೆ. ಮತ್ತು ಅವರ ದೇಹಕ್ಕೆ ಛೇದ ಭೇದ ಆದಾಗ ವಿಕೃತವಾದ ವಿಕಾರವಾದ ಅವರ ದೇಹ ದರ್ಶನ ನೋಡಿ ದುಃಖ ಆಗ್ತದೆ, ನನಗೆ ದುಃಖ ಆಗ್ತದೆ, ನನ್ನ ಸುಖ ನಿಂತು ಹೋಗ್ತದೆ, ಅದು ನನ್ನ ಪ್ರಶ್ನೆ ಅಂತಾನೆ. ಅವರಿಗೆ ಸುಖ ಬರಬಹುದು ಬೇರೆ ದೇಹ ಬಂದದ್ದರಿಂದ, ಅಥವಾ ಬೇರೆ ದೇಹ ಬಂದದ್ದರಿಂದ ದುಃಖನೂ ಇಲ್ಲದೆ ಇರಬಹುದು, ನನಗಾಗತ್ತೆ. ಅದಕ್ಕೆ ಹೇಳ್ತಾನೆ ಕೃಷ್ಣ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಸ್ತಾಂ ಸ್ಥಿತಿಕ್ಷಸ್ವ ಭಾರತ. ಇದು ಅದಕ್ಕೆ ಉತ್ತರ. ಇಲ್ಲಿ ರಾಯರು ಬರೀತಾರೆ, ಮೀಯಂತೆ ಇತಿ ಮಾತ್ರಾಹ, ಮಾತ್ರ ಅನ್ನೋ ಶಬ್ದಕ್ಕೆ ಮೀಯಂತೆ ಅನ್ನುವ ನಿಷ್ಪತ್ತಿ ಹೇಳಬೇಕು. ಮಾಂಗ್ ಮಾನೆ ಅಂತ ಧಾತು ಕರ್ಮಣಿ ತ್ರಪ್ರತ್ಯಯ ಬರ್ತದೆ, ಶಬ್ದ ಸ್ವಭಾವದಿಂದ ಸ್ತ್ರೀಲಿಂಗ ಆಗಿದೆ. ಒಟ್ಟು ಮಾತ್ರ ಅನ್ನೋ ಶಬ್ದಕ್ಕೆ ಏನಾಗ್ತದೆ, ಮೀಯಂತೆ ಅಂದರೆ ಮಾಂಗ್ ಮಾನೇ ಧಾತು, ಜ್ಞಾಯಂತೆ ಯಾವುದು ತಿಳಿಯಲ್ಪಡ್ತವೋ ಅವುಗಳು ಅಂದರೆ ಜ್ಞಾನ ವಿಷಯವಾದ ಗಂಧರಸ ರೂಪ ಸ್ಪರ್ಶ ಶಬ್ದಗಳು ಅಂತ ಅರ್ಥ. ಮಾತ್ರ ಅಂದರೆ ಪಂಚ ವಿಷಯಗಳು, ಗಂಧ ರಸ ರೂಪ ಸ್ಪರ್ಶ ಶಬ್ದ, ಮಾತ್ರ ಇವುಗಳ ಸ್ಪರ್ಶ ಅಂತಂದರೆ ಸಂಬಂಧ ಅಂತ ಅರ್ಥ. ಇಲ್ಲಿ ತೇಷಾಂ ಸ್ಪರ್ಶ ಸಂಬಂಧ. ಶೀತೋಷ್ಣ ಸುಖ ದುಃಖದಾಹ ಅನ್ನೋಲ್ಲಿ ಶೀತೋಷ್ಣ ಅನ್ನೋ ಶಬ್ದಕ್ಕೆ ಲಕ್ಷಣ ಮಾಡಬೇಕು. ಶೀತ ಸ್ಪರ್ಶ ಉಷ್ಣ ಸ್ಪರ್ಶ ಅಂತ ಅರ್ಥ. ಮತ್ತೆ ಲಕ್ಷಣ ಮಾಡಬೇಕು, ಅವೆರಡು ಮಾತ್ರ ಇಟ್ಕೊಳ್ಳೋದಲ್ಲ, ಗಂಧ ರಸ ರೂಪ ಸ್ಪರ್ಶ ಶಬ್ದ ಅದನ್ನು ಇಟ್ಕೋಬೇಕು. ಅದನ್ನು ಮಾತ್ರ ಇಟ್ಕೊಳ್ಳೋದಲ್ಲ, ಮತ್ತೆ ಲಕ್ಷಣ ಮಾಡಿ ಅದರ ಅನುಭವವನ್ನು ಇಟ್ಕೋಬೇಕು. ಆವಾಗ ಏನರ್ಥ ಆಗ್ತದೆ ಅಂದರೆ ಮಾತ್ರ ಸ್ಪರ್ಶ ಅಂದರೆ ರೂಪರಸ ಗಂಧ ಶಬ್ದದ ಸಂಬಂಧಗಳು ಇಂದ್ರಿಯಕ್ಕೇನಾಗ್ತದೆ. ಈಗ ಚಕ್ಷುರಿಂದ್ರಿಯಕ್ಕೆ ರೂಪದ ಸಂಬಂಧ, ಘ್ರಾಣೇಂದ್ರಿಯಕ್ಕೆ ಗಂಧದ ಸಂಬಂಧ, ಹೀಗೆ ಮಾತ್ರ ಅಂತಂದರೆ ವಿಷಯಗಳು ರೂಪರಸಗಂಧ ಶಬ್ದ ಸ್ಪರ್ಶ ಅದರ ಸಂಬಂಧ ಇಂದ್ರಿಯಗಳಿಗೆ, ಅದು ಶೀತೋಷ್ಣ ಸುಖ ದುಃಖದಾಹ. ಇಲ್ಲಿ ಶೀತೋಷ್ಣ ಸುಖ ದುಃಖ ಶೀತೋಷ್ಣ ಅನ್ನೋ ಶಬ್ದಕ್ಕೆ ಅರ್ಥ ಏನು ಮಾಡಿದರು ಅಂದರೆ ಶೀತ ಸ್ಪರ್ಶ ಉಷ್ಣ ಸ್ಪರ್ಶ ಅಂತ ಮಾಡಿ ಆಮೇಲೆ ಅದು ಮಾತ್ರ ಅಲ್ಲ ಶಬ್ದ ಸ್ಪರ್ಶ ಗಂಧ ರಸ ರೂಪ ಎಲ್ಲ ಇಟ್ಟುಕೊಂಡು ಅದರ ಅನುಭವ ಅಂತ ಅರ್ಥ ಮಾಡಿದರು. ಅದರಿಂದ ಕೇವಲ ವಿಷಯ ಇಂದ್ರಿಯ ಸಂಬಂಧಗಳು ಈ ಪಂಚ ವಿಷಯಗಳ ಅನುಭವದಿಂದ ಬರುವ ಸುಖ ದುಃಖ ಪ್ರದನೋ ಅಂತ ಆಕ್ಷೇಪ ಮಾಡ್ತಾ ಇದ್ದಾನೆ ಕೃಷ್ಣ. ಈ ಲಾಕ್ಷಣಿಕವಾಗಿ ಯಾಕೆ ಹೇಳಿದರು, ಸ್ಪಷ್ಟವಾಗಿ ಹೇಳಬಹುದಾಗಿತ್ತಲ್ಲ ಅಂದರೆ ಅದು ಮುಂದೆ ಅದರ ಉತ್ತರ ಹೇಳ್ತಾರೆ. ಒಟ್ಟು ತಾತ್ಪರ್ಯ ಏನು ಅಂತಂದರೆ ಮಾತ್ರ ಸ್ಪರ್ಶ ಅಂದರೆ ಅರ್ಥ ಗಂಧರಸ ರೂಪ ಸ್ಪರ್ಶ ಶಬ್ದಾಖ್ಯ ವಿಷಯಾಣಾಂ, ಐದು ವಿಷಯಗಳಿಗೆ ಐದು ಇಂದ್ರಿಯಗಳ ಸಂಬಂಧ, ಘ್ರಾಣ ರಸನ ಚಕ್ಷು ಸ್ತ್ವಕ್ ಶ್ರೋತ್ರ ರೂಪ ಇಂದ್ರಿಯೈ ಯಥಾಕ್ರಮಂ ಏ ಸನ್ನಿಕರ್ಷಃ ತೇ ಮಾತ್ರ ಸ್ಪರ್ಶ. ಮಾತ್ರ ಸ್ಪರ್ಶ ಅಂದರೆ ಇಂದ್ರಿಯಗಳಿಗೂ ವಿಷಯಗಳಿಗೂ ಆಗತಕ್ಕಂಥ ಸಂಬಂಧಗಳು. ಶೀತೋಷ್ಣ ಸುಖ ದುಃಖದಾಹ ಅಂತಂದರೆ ಅರ್ಥ ಸುಗಂಧ ಸುರಸ ಸುರೂಪ ಸುಸ್ಪರ್ಶ, ಒಳ್ಳೆ ಗಂಧ ಒಳ್ಳೆ ರಸ ಒಳ್ಳೆ ರೂಪ ಒಳ್ಳೆ ಸ್ಪರ್ಶ ಒಳ್ಳೆ ಶಬ್ದ, ಇದರ ಅನುಭವವನ್ನು ಹುಟ್ಟಿಸಿ ಸುಖಪ್ರದಗಳು.
ಇಂದ್ರಿಯಕ್ಕೂ ವಿಷಯಕ್ಕೂ ಆಗುವ ಸಂಬಂಧಗಳು ಆ ಒಳ್ಳೆ ಸಮೀಚೀನ ವಿಷಯಗಳ ಜ್ಞಾನವನ್ನು ತಂದುಕೊಟ್ಟು ಸುಖಪ್ರದವಾಗ್ತವೆ. ಇನ್ನು ಕೆಟ್ಟ ವಿಷಯಗಳ ಸಂಬಂಧ ಆದಾಗ ದುಃಖಪ್ರದವಾಗ್ತದೆ. ಇದು ನಿನ್ನ ಅಭಿಪ್ರಾಯನೋ ಅಂತ ಪ್ರಶ್ನೆ ಮಾಡಿಕೊಂಡು ಇದಲ್ಲ ಅಂತ ಉತ್ತರ ಹೇಳ್ತಾ ಇದ್ದಾನೆ ಕೃಷ್ಣ. ತೇಷಾಂ ಮೃತವು ತನ್ನಿಮಿತ್ತ ಸುಖ ದುಃಖ ಹಾನಿ ಪ್ರಾಪ್ತಿ ಭವತಃ ಇತಿ ಕೆಲ ಕೌಂತೆಯತವಾಶಯ. ಇಂದ್ರಿಯಕ್ಕೂ ವಿಷಯಕ್ಕೂ ಆಗುವ ಸಂಬಂಧಗಳು ಆ ವಿಷಯದ ಜ್ಞಾನ ಉಂಟು ಮಾಡಿ ತನ್ಮೂಲಕ ಸುಖ ದುಃಖ ಪ್ರದಗಳು ಅವರೇ ಸತ್ತೋಗಿಬಿಟ್ರೆ ಆವಾಗ ತನ್ನಿಮಿತ್ತವಾದ ಸುಖ ದುಃಖ ಹಾನಿ ಪ್ರಾಪ್ತಿ ಆ ವಿಷಯದ ಸಂಪರ್ಕದಿಂದ ಬರತಕ್ಕಂಥ ಸುಖ ದುಃಖಗಳು ನಿಂತು ಹೋಗ್ತದೆ ಅಂತ ನಿನ್ನ ಅಭಿಪ್ರಾಯ ಆದರೆ ಅದು ತಪ್ಪು ಅಂತ ಆಕ್ಷೇಪ ಮಾಡ್ತಾ ಇದ್ದಾನೆ. ಅಲ್ಲಿ ತೂ ಅನ್ನೋದನ್ನು ಕಾಕುಸ್ವರದಲ್ಲಿ ಓದಬೇಕು. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಇಂದ್ರಿಯಕ್ಕೂ ವಿಷಯಕ್ಕೂ ಆಗತಕ್ಕಂಥ ಸಂಬಂಧಗಳೇನೆ ಆ ವಿಷಯದ ಜ್ಞಾನ ಉಂಟು ಮಾಡಿ ಸುಖ ದುಃಖ ಪ್ರದ ಅಂತ ತಿಳ್ಕೊಂಡಿದ್ದೇನೋ ತಪ್ಪದು ಅಂತ ಅಷ್ಟು ಅಭಿಪ್ರಾಯ. ಅಂದರೆ ಭೀಷ್ಮದ್ರೋಣಾದಿಗಳ ಸಂಪರ್ಕ ನಿನ್ನ ಇಂದ್ರಿಯಕ್ಕೆ ಭೀಷ್ಮದ್ರೋಣಾದಿಗಳ ಸಂಪರ್ಕ ನಿನ್ನ ಕಣ್ಣಿನಿಂದ ಅವರನ್ನು ನೋಡ್ತಿ ಅವರ ಮಾತು ಕೇಳ್ತಿ ಭೀಷ್ಮದ್ರೋಣಾದಿಗಳ ಸಂಪರ್ಕ ಸ್ಪರ್ಶ ಅಂದರೆ ಸಂಬಂಧ ಅದು ಮಾತ್ರ ಆ ವಿಷಯದ ಅಂದರೆ ಭೀಷ್ಮಾದಿಗಳ ಜ್ಞಾನವನ್ನು ತಂದುಕೊಟ್ಟು ಸುಖ ದುಃಖಪ್ರದ ಅಂತ ಭಾವಿಸಿದ್ದೇನು ಅಲ್ಲ. ಮತ್ತೇನು ಅವರ ಮೇಲೆ ನೀನು ಅಭಿಮಾನ ಇಟ್ಟಾಗ ಮಾತ್ರ ಅವರ ಸಂಪರ್ಕ ನಿನಗೆ ಸುಖ ದುಃಖಪ್ರದ. ಅಭಿಮಾನ ಇಡದೇ ಇದ್ದರೆ ಅದು ಸುಖ ದುಃಖಪ್ರದ ಅಲ್ಲ. ಇದು ಅಭಿಪ್ರಾಯ. ಏಕವಂತೆಯ ಮಾತ್ರ ಸ್ಪರ್ಶಾಹ ಏವ ಅಂದರೆ ಗಂಧಾದಿ ವಿಷಯೇಂದ್ರಿಯ ಸನ್ನಿಕರ್ಷಾಹ ಏವ ಇಷ್ಟಾನಿಷ್ಟ ಸ್ವವಿಷಯ ಸಾಕ್ಷಾತ್ಕಾರ ದ್ವಾರ ಸುಖ ದುಃಖದ ಕಿಂ ಇತಿ ಕಾಕುಸ್ವರೇಣ ಆಕ್ಷೇಪ. ಕೇವಲ ಗಂಧ ಶಬ್ದ ಸ್ಪರ್ಶ ರಸ ರೂಪ ಅವರನ್ನು ಮುಟ್ಟೋದು ಅವರ ಶಬ್ದ ಕೇಳೋದು ಹೀಗೆ ಗಂಧಾದಿಗಳ ಸಂಬಂಧ ಮಾತ್ರ ಇಂದ್ರಿಯಕ್ಕೂ ಗಂಧಾದಿಗಳಿಗೂ ಆಗುವ ಸಂಬಂಧ ಮಾತ್ರ ಸುಖ ದುಃಖಪ್ರದನೋ? ಆ ವಿಷಯ ಪದಾರ್ಥಗಳ ಜ್ಞಾನ ಉಂಟು ಮಾಡುವುದರ ಮೂಲಕ ಸುಖ ದುಃಖಪ್ರದ ಅಂತ ಭಾವಿಸಿದ್ದೇನು ಅಲ್ಲ. ಅದು ಮಾತ್ರ ಅಲ್ಲ, ಬರೇ ವಿಷಯಕ್ಕೂ ಇಂದ್ರಿಯಕ್ಕೂ ಸಂಬಂಧ ಆದ ಕೂಡಲೇ ಅದರ ಜ್ಞಾನ ಬಂದು ಸುಖ ದುಃಖ ಆಗ್ತದೆ ಅಂತ ನಿಯಮ ಇಲ್ಲ. ಮತ್ತೇನು ಕಿಂತು ವಿಷಯೇಷು ಶೋಭನಾಧ್ಯಾಸ ನಿಮಿತ್ತ ಸ್ನೇಹರೂಪೇಣವ ಅರಿತ್ವಾದಿ ಭ್ರಮಹೇತುಕ ದ್ವೇಷರೂಪೇಣವ ದೇಹೇಂದ್ರಿಯ ಅಂತಃಕರಣೇಶು ಮಮತಾತಿಶಯ ಹೇತುಕ ಅವಿವೇಕ ರೂಪೇಣವ ಅಭಿಮಾನೇನ ಸಹಿತ ಏವ ತಥಾ. ಭೀಷ್ಮದ್ರೋಣಾದಿಗಳ ಆ ವಿಷಯ ಅಂದರೆ ಅವರು ವಿಷಯ ಪದಾರ್ಥ, ಅವರಿಗೂ ಇಂದ್ರಿಯಕ್ಕೂ ಆಗುವ ಸಂಬಂಧ ಬೇಕು. ಅದು ಕೇವಲ ಆ ಸಂಬಂಧದಿಂದ ಸುಖ ದುಃಖ ಆಗೋದಿಲ್ಲ. ಮತ್ತೇನು ಅದರ ಜೊತೆಗೆ ಇವರು ಶೋಭನರು, ಭೀಷ್ಮಾದಿಗಳು ನಮಗೆ ಉಪಕಾರಕರು, ಇವರು ಶೋಭನರು ಅನ್ನುವಂಥ ಸ್ನೇಹ, ಆ ಸ್ನೇಹ ರೂಪವಾಗಿರ್ತಕ್ಕಂಥ ಅಭಿಮಾನ ಇದ್ರೆ ಸುಖ. ದುರ್ಯೋಧನಾದಿಗಳು ಶತ್ರುಗಳು ಅನ್ನುವಂಥ ದ್ವೇಷರೂಪವಾದ ಅಭಿಮಾನ ಸಹಿತವಾದಾಗ ಅವರನ್ನು ನೋಡಿದ ಕೂಡಲೇ ದುಃಖ ಆಗ್ತದೆ. ಅಥವಾ ದೇಹೇಂದ್ರಿಯ ಅಂತಃಕರಣಗಳೆಲ್ಲ ನನ್ನದು ಅಂತನ್ನುವಂಥ ಮಮತಾತಿಶಯ ಈ ಅವಿವೇಕ ಅದು ಅಭಿಮಾನನೇ. ನನ್ನದು ಅನ್ನುವಂಥ ಮಮತಾತಿಶಯ ರೂಪವ ಹೇತುಕವಾದ ಮಮತಾತಿಶಯದಿಂದ ಬರತಕ್ಕಂಥ ಅವಿವೇಕ ರೂಪವಾದ ಅಭಿಮಾನ ಇದ್ದರೆ ಸುಖ ದುಃಖ ಆಗ್ತದೆ. ಈಗ ಒಂದು ವಸ್ತು ಹೋಯಿತು, ಯಾಕೆ ಇದು ನನ್ನದು ಅನ್ನುವಂಥ ಮಮತಾತಿಶಯದಿಂದ ಅವಿವೇಕ ಮಾಡಿಕೊಂಡಿದ್ದೀವಿ, ಆವಾಗ ಅದು ಹೋಯಿತು ಅಂತಂದಾಗ ದುಃಖ ಆಗ್ತದೆ. ಹೀಗೆ ವಿಷಯಕ್ಕೂ ಇಂದ್ರಿಯಕ್ಕೂ ಆಗುವ ಸಂಬಂಧ ಮಾತ್ರ ಆ ವಿಷಯ ಪದಾರ್ಥಗಳ ಜ್ಞಾನ ಉಂಟು ಮಾಡಿ ಸುಖ ದುಃಖಪ್ರದ ಅಲ್ಲ. ಕಿಂತು
ಅಭಿಮಾನ ಸಹಿತವಾದಾಗ ಮಾತ್ರ ಆ ಅಭಿಮಾನ ಮೂರು ಥರ ಇರ್ತದೆ. ಕೆಲವು ವಿಷಯ ಪದಾರ್ಥಗಳಲ್ಲಿ ಸ್ನೇಹ, ಕೆಲವು ಪದಾರ್ಥಗಳಲ್ಲಿ ದ್ವೇಷ, ಕೆಲವು ಪದಾರ್ಥಗಳಲ್ಲಿ ಮಮತಾತಿಶಯ ನಿಮಿತ್ತಕವಾಗಿ, ಮಮತಾ ಅಂದರೆ ನನ್ನದು ಅನ್ನೋದು ಭಾವನೆ, ಆ ಮಮತಾ ಅತಿಶಯ ನಿಮಿತ್ತಕವಾದ ಅವಿವೇಕ, ಇದು ಅಭಿಮಾನ. ಅಂದರೆ ಇಂಥ ಅಭಿಮಾನ ಇದ್ದು ವಿಷಯ ಪದಾರ್ಥಕ್ಕೂ ಇಂದ್ರಿಯಕ್ಕೂ ಸಂಬಂಧವಾದಾಗ ದುಃಖ ಆಗ್ತದೆ. ಈಗ ನಿನಗೆ ದುಃಖ ಆಗ್ತದೆ ಅಂತ ನೀನು ಹೇಳ್ತಿದ್ದೀಯಲ್ಲ, ಇವರು ನನ್ನವರು, ನನ್ನವರು ಭೀಷ್ಮಾಚಾರ್ಯರು, ನನ್ನ ಅಜ್ಜ, ನನ್ನ ಗುರುಗಳು ಅನ್ನುವಂಥ ಮಮತಾತಿಶಯ, ಆ ಅವಿವೇಕ, ಅದರಿಂದ ಬಂದ ಅವಿವೇಕ, ಅದನ್ನು ಬಿಡು, ಅದನ್ನು ಬಿಡು. ಅವರ ಮೇಲೆ ಅತಿಯಾದ ಸ್ನೇಹ, ಅದನ್ನು ಬಿಡು. ಆವಾಗ ದುಃಖ ಆಗೋದು. ಕುತಃ ಏವಂ, ಯಾಕೆ ಹೀಗೆ, ಹೀಗೆ ಯಾಕೆ ತಿಳ್ಕೋಬೇಕು? ಬರೀ ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧ ಆದ ಕೂಡಲೇ ಸುಖ ದುಃಖ ಯಾಕೆ ಆಗಬಾರ್ದು? ಭೀಷ್ಮರನ್ನು ನೋಡಿದ ಕೂಡಲೇ ಸುಖ, ದುರ್ಯೋಧನ ನೋಡಿದ ಕೂಡಲೇ ದುಃಖ, ಹೀಗ್ಯಾಕೆ ಆಗಬಾರ್ದು ಅಂತಂದ್ರೆ, ಇಲ್ಲ, ಹಂಗೆ ನೋಡಿದ ಕೂಡಲೇ ಸುಖ ದುಃಖ ಆಗೋದಲ್ಲ, ಅಭಿಮಾನ ಇದ್ರೆ ಮಾತ್ರ. ಅದನ್ನ ಆಗಮಾಪಾಯಿನಃ ಅಂತ ಹೇಳ್ತಾರೆ. ಯತಃ ಆಗಮಾಪಾಯಿನಃ ಅಂತ ಶೇಷಪೂರ್ಣ ಮಾಡಬೇಕು, ಅಥವಾ ಆಗಮಾಪಾಯಿತ್ವಾತಂತ ಹೇತುಗರ್ಭ ವಿಶೇಷಣ ಅಂತ ಇಟ್ಕೋಬೇಕು. ಆ ವಿಷಯೇಂದ್ರಿಯ ಅದು ಏನು ಆಗಮಾಪಾಯಿ ಅಂದರೆ ಅದು ಯಾವುದಕ್ಕೆ ವಿಶೇಷಣ? ಏತಚ್ಚ ಆಗಮಾಪಾಯಿತ್ವಂ ಶೀತೋಷ್ಣ ಸುಖ ದುಃಖದಾಹ ಮಾತ್ರ ಸ್ಪರ್ಶ ಆಗಮಾಪಾಯಿನಃ ಇತ್ತೇವಂ ಸ್ವಸ್ವ ವಿಷಯಕ ಧೀ ದ್ವಾರ ಸುಖ ದುಃಖದತ್ವ ವಿಶಿಷ್ಟ ಮಾತ್ರ ಸ್ಪರ್ಶಾನಾಂ ವಿಶೇಷಣಂ ಸವಿಶೇಷಣೇ ಹಿ ವಿಧಿ ನಿಷೇಧೋ ವಿಶೇಷೇ ಬಾಧಾತ್ ವಿಶೇಷಣ ಉಪಸಂಕ್ರಾಮತಃ ಇತಿ ನ್ಯಾಯಾತ್ ಮಾತ್ರ ಸ್ಪರ್ಶಾನಾಂ ಸ್ವಸ್ವ ವಿಷಯಕ ಧೀ ದ್ವಾರ ಯತ್ ಸುಖ ದುಃಖ ಪ್ರದತ್ವಂ ತಸ್ಯ ಆಗಮಾಪಾಯಿತ್ವಾತ್ ಇತಿ ಸುಖ ದುಃಖಾದಿ ದತ್ವರೂಪ ವಿಶೇಷಣ ಉಪಸಂಕ್ರಾಮತಿ. ಇಲ್ಲಿ ಒಟ್ಟು ಶ್ಲೋಕದಲ್ಲಿ ಅನ್ವಯ ಮಾಡಿದರೆ ಹೇಗಾಗ್ತದೆ? ಆಗಮ ಇದು ಶೀತೋಷ್ಣ ಸುಖ ದುಃಖದಾಹ ಮಾತ್ರ ಸ್ಪರ್ಶ. ಶೀತೋಷ್ಣ ಸುಖ ದುಃಖದಾಹ ಅಂದರೆ ವಿಷಯ ಪದಾರ್ಥಗಳ ಜ್ಞಾನದ ಮೂಲಕವಾಗಿ ಸುಖ ದುಃಖಪ್ರದಗಳಾಗ್ತಾವೆ ಮಾತ್ರ ಸ್ಪರ್ಶಗಳು, ಅಂದರೆ ವಿಷಯೇಂದ್ರಿಯ ಸಂಬಂಧಗಳು, ಅದು ಆಗಮಾಪಾಯಿನಃ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಆ ವಿಶೇಷಣವನ್ನು, ಆಗಮಾಪಾಯಿತ್ವವನ್ನು ಎಲ್ಲಿ ಹಚ್ಕೋಬೇಕು ಅಂತಂದರೆ ಮಾತ್ರ ಸ್ಪರ್ಶಕ್ಕೆ ವಿಶೇಷಣ ಕೊಟ್ಟಿದ್ದಾರೆ, ಆದರೆ ಮಾತ್ರ ಸ್ಪರ್ಶಕ್ಕೆ ವಿಶೇಷಣವಾದ ಇನ್ನೊಂದಿದೆ, ಶೀತೋಷ್ಣ ಸುಖ ದುಃಖದಾಹ ಮಾತ್ರ ಸ್ಪರ್ಶ ಅಂತ ಅದು ವಿಶೇಷಣ ಮಾಡಿದ್ದಾರೆ. ಅದನ್ನು ವಿಶೇಷಣ ಮಾಡಿ ಆಗಮಾಪಾಯನ ಅಂತ ವಿಧಿ, ಅದು ವಿಧೇಯ ರೂಪ ವಿಶೇಷಣ. ಅಂದರೆ ಕೇವಲ ಮಾತ್ರ ಸ್ಪರ್ಶಗಳು ಆಗಮಾಪಾಯ ಅಲ್ಲ, ಶೀತೋಷ್ಣ ಸುಖ ದುಃಖದಾಹ ಮಾತ್ರ ಸ್ಪರ್ಶ ಆಗಮಾಪಾಯನ ಶೀತೋ ವಿಷಯ ಸುಖಪ್ರದವಾದ ವಿಷಯ ಜ್ಞಾನದ್ವಾರ ಸುಖ ದುಃಖಪ್ರದವಾದಂತಹ ವಿಷಯೇಂದ್ರಿಯ ಸಂಬಂಧಗಳು ಆಗಮಾಪಾಯಿಗಳು ಅಂತ ಹೇಳಿದರೆ ಆ ಶೀತೋಷ್ಣ ಸುಖ ದುಃಖದತ್ವ ಅನ್ನೋದು, ಆ ಸುಖ ದುಃಖ ಸುಖ ದುಃಖ ಕಾರಣತ್ವ ಅನ್ನೋದು ಆಗಮಾಪಾಯಿ ಅಂತ ಅರ್ಥ ಆಯಿತು. ಏನು ಆಗಮಾಪಾಯಿ ಅಂದರೆ ಅನಿತ್ಯ ಅಂತ ಅರ್ಥ. ವಿಶೇಷಣ ವಿಶಿಷ್ಟವಾದದ್ದಕ್ಕೆ ಒಂದು ವಿಧಿ ಅಥವಾ ನಿಷೇಧ ಹೇಳಿದರೆ ಅದು ವಿಶೇಷದಲ್ಲಿ ಬಾಧಿತವಾದಾಗ ವಿಶೇಷಣಕ್ಕೆ ಅನ್ವಯ ಮಾಡಬೇಕು. ಶೀತೋಷ್ಣ ಸುಖ ದುಃಖದತ್ವದಿಂದ ಕೂಡಿದ ಮಾತ್ರ ಸ್ಪರ್ಶಕ್ಕೆ ಆಗಮಾಪಾಯಿತ್ವ ಹೇಳಿದ್ದಾರೆ, ಬರೇ ಮಾತ್ರ ಸ್ಪರ್ಶಕ್ಕೆ ಆಗಮಾಪಾಯಿತ್ವ ಇಲ್ಲ. ಆದ್ದರಿಂದ ಶೀತೋಷ್ಣ ಸುಖ ದುಃಖದತ್ವಕ್ಕೆ ಅದನ್ನು ಅನ್ವಯ ಮಾಡಬೇಕು. ಯಾಕೆ ಅಂತ ಅದನ್ನು ಬರೀತಾರೆ. ಸುಪ್ತಿ ಆದವು ಶ್ರೀಚಂದನ ಅಗ್ನಿಕಣಾದಿ ಶೀತೋಷ್ಣ ಸ್ಪರ್ಶ ಸಂಬಂಧೇ ಅವಿನಾಭೂತ ಮನಸ್ಸಂಬಂಧ ಆತ್ಮಸನ್ನಿಕೃಷ್ಟತ್ವ ಇಂದ್ರಿಯಸ್ಯ ಸತ್ವೇಪಿ ಸ್ವವಿಷಯ ಅನುಭವದ್ವಾರ ಸುಖ ದುಃಖಾದಿ ತತ್ವಸ್ಯ ಅದರ್ಶನಾತ್. ಒಬ್ಬ ಜೀವ ಮಲಗಿದ್ದಾಗ ಅವನಿಗೊಂದು ಗಂಧದ ಕಣದ ಸ್ಪರ್ಶ ಆಯಿತು, ಗಂಧದ ಕಣ, ಸಣ್ಣ ಒಂದು ಗಂಧದ ಬಿಂದುವಿನ ಸಂಬಂಧ ಆಯಿತು, ಅಥವಾ ಅಗ್ನಿಕಣ, ಸಣ್ಣದೊಂದು ಅಗ್ನಿಕಣದ ಸಂಬಂಧ ಆಯಿತು.
ವಿಷಯೇಂದ್ರಿಯ ಸಂಬಂಧ ಆಯಿತೋ ಇಲ್ಲೋ? ಆವಾಗ ವಿಷಯಕ್ಕೂ ಇಂದ್ರಿಯಕ್ಕೂ ಸಂಬಂಧ ಆಯಿತು, ತ್ವಗೇಂದ್ರಿಯಕ್ಕೂ ಅಗ್ನಿಕಣ ಆ ವಿಷಯಕ್ಕೂ ಸಂಬಂಧ ಆಯಿತು. ಆತ್ಮ ಮನಸ್ಸು ಸಂಬಂಧ ಅಂತೂ ಇದ್ದೇ ಇದೆ. ಆತ್ಮ ಮಲಿಗೆ ತಾನೆ, ಮನಸ್ಸು ಆತ್ಮನಿಗೆ ಸಂಬಂಧ ಇದ್ದೇ ಇರ್ತದೆ. ಅಂಥ ಆತ್ಮನಿಗೆ ಸನ್ನಿಕೃಷ್ಟವಾದದ್ದು ತ್ವಗೇಂದ್ರಿಯ. ಆ ತ್ವಗೇಂದ್ರಿಯಕ್ಕೆ ಅಗ್ನಿಕಣದ ಸಂಬಂಧ ಆಯಿತು. ಆದರೆ ಆ ಅಗ್ನಿಕಣದ ಅನುಭವ ಬಂದು ಸುಖ ದುಃಖ ಏನಾದರೂ ಆಗ್ತದೋ ಅವನಿಗೆ ಆವಾಗ ಮಲಗಿದಾಗ? ಆಗೋದಿಲ್ಲ. ಸಣ್ಣ ಅಗ್ನಿಕಣದ ಸಂಬಂಧ ಆದರೆ ಅದರದ್ದು ಅನುಭವ ಬರ್ತದ? ಅದರಿಂದ ಸುಖ ದುಃಖ ಬರ್ತದ? ಇಲ್ಲ. ಆದ್ದರಿಂದ ಸುಖ ದುಃಖ ದತ್ವ ಅಂತನ್ನೋದು ಅನಿತ್ಯ. ಯಾವಾಗಲೂ ಮಾತ್ರ ಸ್ಪರ್ಶ ಇದ್ದರೂ ಕೂಡ ಸುಪ್ತಿ ಕಾಲದಲ್ಲಿ ಮಲಗಿದಾಗ ಮಾತ್ರ ಸ್ಪರ್ಶ ಇರ್ತದೆ. ಅಂದರೆ ವಿಷಯೇಂದ್ರಿಯ ಸಂಬಂಧ ಇರ್ತದೆ, ಆದರೆ ಸುಖ ದುಃಖ ಕಾರಣ ಆಗೋದಿಲ್ಲ ಅದು. ಆದ್ದರಿಂದ ಮತ್ತೆ ಯಾವಾಗ ಆಗ್ತದೆ? ಅಭಿಮಾನ ಇದ್ದಾಗ ಆಗ್ತದೆ. ಮಲಗಿದಾಗ ಅವನಿಗೆ ಅಭಿಮಾನ ಇರೋದಿಲ್ಲ ದೇಹದ ಮೇಲೆ. ಆದ್ದರಿಂದ ಸುಖ ದುಃಖಕ್ಕೆ ಕಾರಣ ಆಗೋದಿಲ್ಲ ಅದು. ಅಲ್ಲ, ಸುಪ್ತಿ ಕಾಲದಲ್ಲಿ ಇಂದ್ರಿಯಗಳೇ ಉಪರತಾಗಿರ್ತದೆ, ಇಂದ್ರಿಯಗಳೆಲ್ಲ ಮಲಗಿಬಿಟ್ಟಿರ್ತಾವೆ, ಆದ್ದರಿಂದ ಆಗೋದಿಲ್ಲ ಅಷ್ಟೇನೆ ಅಂತ ಹೇಳ್ತೀವಿ ಅಂದರೆ, ಎಲ್ಲ ಇಂದ್ರಿಯಗಳು ಉಪರತವಾಗಿದ್ದರೂ ತ್ವಗೇಂದ್ರಿಯ ಇದ್ದೇ ಇರ್ತದೆ, ಅದಕ್ಕೆ ಉಪರತಿ ಇಲ್ಲ. ಅದಕ್ಕೋಸ್ಕರ ಶೀತೋಷ್ಣ ಸುಖ ದುಃಖದಾಹ ಅಂತ ಅದನ್ನು ತಗೊಂಡದ್ದು. ತ್ವಗೇಂದ್ರಿಯಕ್ಕೆ ಉಪರತಿ ಇಲ್ಲ, ಅದು ಜಾಗರೂಕವಾಗಿಯೇ ಇರ್ತದೆ. ಅದಕ್ಕೆ ಅಗ್ನಿಕಣ ಸ್ಪರ್ಶ ಆಗ್ತದೆ, ಆದರೆ ಸುಖ ದುಃಖ ಆಗೋದು. ಇದು ಆಗಮಾಪಾಯಿನಃ ಅನ್ನೋದರ ಅರ್ಥ. ಅದರಿಂದ ಏನಾಯಿತು? ಕೇವಲ ವಿಷಯೇಂದ್ರಿಯ ಸಂಬಂಧಗಳು ಸುಖ ದುಃಖಪ್ರದ ಅಲ್ಲ. ಯಾಕೆ? ಆ ಸುಖ ದುಃಖಪ್ರದತ್ವ ಅನ್ನೋದು ಆಗಮಾಪಾಯಿ ಅಂದರೆ ಸುಪ್ತಿ ಕಾಲದಲ್ಲಿ ಸುಖ ದುಃಖಪ್ರದತ್ವ ಇರೋದೇ ಇಲ್ಲ. ಸಂಬಂಧ ಇರ್ತದೆ, ವಿಷಯೇಂದ್ರಿಯ ಸಂಬಂಧ ಇರ್ತದೆ, ಅದರಲ್ಲಿ ಸುಖ ದುಃಖ ಕಾರಣತ್ವ ಇರೋದಿಲ್ಲ. ಆ ಸುಖ ದುಃಖಪ್ರದತ್ವ ಅನ್ನೋದು ಅನಿತ್ಯ. ಆಗಮಾಪಾಯಿ ಅನಿತ್ಯ, ಸುಪ್ತಿ ಕಾಲದಲ್ಲಿ ಇರೋದಿಲ್ಲ. ಯಾಕಿರೋದಿಲ್ಲ ಅಂತ ವಿವೇಚನೆ ಮಾಡಿದರೆ ಅಭಿಮಾನ ಇರೋದಿಲ್ಲ ದೇಹದ ಮೇಲೆ. ಆದ್ದರಿಂದ ಅಭಿಮಾನ ಸಹಿತವಾದ ವಿಷಯೇಂದ್ರಿಯಗಳು ಸುಖ ದುಃಖಪ್ರದಗಳಾಗ್ತವೆ ಅಂತಲೇ ತೀರ್ಮಾನ ಆಯಿತು. ಜಾಗೃದ್ದಶಾಯಾಮ್ ಅಭಿಮಾನ ಸತ್ವೇ ಏವ ತದ್ದರ್ಶನ, ಎಚ್ಚರಿಕೆಯಲ್ಲೇ ಆಗ್ತದೆ. ಹೀಗೆ ಅನ್ವಯ ವ್ಯತಿರೇಕಾಭ್ಯಾಮ್ ಅಭಿಮಾನ ಸಹಿತ ಏವ ಮಾತ್ರ ಸ್ಪರ್ಶ ಸ್ವಸ್ವ ವಿಷಯಧಿ ದ್ವಾರ ಸುಖ ದುಃಖಾದಿದಾಹ ನತು ಕೇವಲ ಇತಿ ಭಾವ. ಸುಪ್ತವು ಅನ್ಯೇಂದ್ರಿಯಾಣಾಂ ಉಪರಮೇಪಿ, ಸುಪ್ತಿ ಕಾಲದಲ್ಲಿ ಬೇರೆ ಇಂದ್ರಿಯಗಳು ಉಪರತವಾಗಿದ್ದರೂ ತ್ವಗೇಂದ್ರಿಯಶ್ಯ ನ ಉಪರಮಃ, ಆವಾಗಲೂ ಅದಕ್ಕೆ ಸ್ಪರ್ಶ ಇದು ಸಂಬಂಧ ಆಗ್ತಾನೇ ಇರ್ತದೆ. ತಸ್ಯ ತದಾಪಿ ವಿಷಯ ಸನ್ನಿಕರ್ಷ ಅಸ್ತಿ, ಮಲಗಿದಾಗಲೂ ತ್ವಗೇಂದ್ರಿಯಕ್ಕೆ ವಿಷಯ ಸಂಬಂಧ ಇದ್ದೇ ಇರ್ತದೆ ಅಂತ ತೋರಿಸಲಿಕ್ಕೆ ಗಂಧ ಇತ್ಯಾದಿ ವಿಷಯಗಳನ್ನು ತಗೊಳ್ಳೋದೇನೆ ಸ್ಪರ್ಶ, ಶೀತೋಷ್ಣ ಅನ್ನೋದನ್ನು ತಗೊಂಡ್ರು. ಆ ಪದ ಪ್ರಯೋಗ ಮಾಡಿದ್ದು ಅದಕ್ಕೋಸ್ಕರ. ಗಂಧ ರೂಪ ಅದರದ್ದು ಹೇಳ್ಬೋದಿತ್ತು, ಅದು ವಿಷಯ ಪದಾರ್ಥಗಳೇ, ಐದಿದೆ ಒಟ್ಟು. ಅದರಲ್ಲಿ ಸ್ಪರ್ಶ ಮಾತ್ರ ತಗೊಂಡ್ರು, ಯಾಕೆಂದರೆ ತ್ವಗೇಂದ್ರಿಯಕ್ಕೂ ಅಗ್ನಿಕಣ ಇತ್ಯಾದಿಗಳ ಸಂಬಂಧ ಇದ್ದೇ ಇರ್ತದೆ. ಆದ್ದರಿಂದ ಇಲ್ಲಿ ಆಗಮಾಪಾಯಿತ್ವ ಅಂದರೆ ಎರಡು ಥರ ಇದೆ. ಆಗಮಾಪಾಯಿತ್ವಂಚ ಅತ್ರ ಗಂಗೋದಕ ಸೇವ ಪ್ರವಾಹತೋ ನಿತ್ಯತ್ವೇಪಿ ವ್ಯಕ್ತಿರೂಪೇಣ ಅನಿತ್ಯತ್ವ ನ ವಿವಕ್ಷಿತಂ ಮಾತ್ರ ಸ್ಪರ್ಶಾನಾಂ ಸುಖಾದಿದತ್ವೇ ತದಯೋಗಾತ್ ತಥಾತ್ವೇ ಸುಪ್ತ್ಯಾದೌ ಸತ್ವೇನ ಅಭಿಮಾನಸ್ಯ ಪ್ರಕೃತಾನ್ವಯ ವ್ಯತಿರೇಕೋಕ್ತ ಯೋಗಾತ್ ಅರ್ಜುನಸ್ಯ ಅಭಿಮಾನ ನಿವರ್ತನಬೋಧ ಅನುಪಯೋಗಾಚ ಕಿಂತು ಕಿಂಶುಕ ಕುಸುಮಾನಾಮಿವ ಪ್ರವಾಹತೋಪಿ ವಿಚ್ಛಿದ್ಯಮಾನತ್ವಂ. ಸುಪ್ತಿ ಮೂರ್ಛ ಅಸಂಪ್ರಜ್ಞಾತ ಸಮಾಧಿಷು ವಿಚ್ಛೇದೇನ ಪ್ರವಾಹ ವಿಚ್ಛೇದ ಸಂಭವಾತ್ ತಸ್ಯ ಪ್ರಕೃತ ಉಪಯೋಗಾಚ
इति भावेन आगमापायित्वं विनक्ति अनित्यायिति। ಈ ಸುಖ ದುಃಖ ಪ್ರದತ್ವ ಅನ್ನೋದು ಅನಿತ್ಯ ಅಂದರು, ಅಂದರೆ ಸುಪ್ತಿ ಕಾಲದಲ್ಲಿ ಇರೋದಿಲ್ಲ ಅಂತಂದರು. ಆ ಅನಿತ್ಯ ಅಂದರೆ ಏನು? ಈಗ ಎರಡು ಥರ ಇದೆ, ಗಂಗಾ ನದಿ ಹರಿತಾ ಇರ್ತದೆ, ಆ ನೀರು ಅನಿತ್ಯ, ಒಂದು ನೀರು ಹೋಯಿತು ಇನ್ನೊಂದು ನೀರು ಬಂತು, ಆ ನೀರು ಹೋಯಿತು ಇನ್ನೊಂದು ನೀರು ಬಂತು. ಆ ಜಲವ್ಯಕ್ತಿ ಅಂತನ್ನೋದು ಅನಿತ್ಯನೇ, ಆದರೆ ಪ್ರವಾಹ ಮಾತ್ರ ಇದ್ದೇ ಇರ್ತದೆ. ಪ್ರವಾಹ ನಿತ್ಯ, ಆ ಪ್ರವಾಹದಲ್ಲಿ ಬರುವ ಒಂದೊಂದು ವ್ಯಕ್ತಿ ಮಾತ್ರ ಅನಿತ್ಯ. ಈಗ ದೇವಸ್ಥಾನದಲ್ಲಿ ಜನ ಪ್ರವಾಹ ಬರ್ತಿರ್ತಾರೆ, ಇದ್ದೇ ಇರ್ತಾರೆ ಇದ್ದೇ ಇರ್ತಾರೆ, ಆದರೆ ಒಬ್ಬನೇ ವ್ಯಕ್ತಿ ಅಲ್ಲಿರ್ತಾನೆ ಅಂತಿಲ್ಲ, ಆ ವ್ಯಕ್ತಿ ಬರ್ತಾನೆ ಹೋಗ್ತಾನೆ, ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಹೋಗ್ತಾನೆ. ವ್ಯಕ್ತಿಗಳು ಅನಿತ್ಯ, ಆದರೆ ಪ್ರವಾಹ ನಿತ್ಯ. ಇದು ಹಾಗೋ ಅಂತ ಕೇಳಿದರೆ ಹಾಗಲ್ಲ. ಸುಪ್ತಿ ಕಾಲದಲ್ಲಿ ಅಂದರೆ ಗಾಢ ನಿದ್ದೆಯಲ್ಲಿರುವಾಗ ಮೂರ್ಛಾ ಬಂದಾಗ ಅಸಂಪ್ರಜ್ಞಾತ ಸಮಾಧಿ ಅಂತ ಒಂದು ಯೋಗಾವಸ್ಥೆ, ಹೊರಗಿಂದ ಏನು ತಿಳಿಯದೇನೆ ಸಮಾಧ್ಯವಸ್ಥೆ, ಆವಾಗ ಸುಖ ದುಃಖದತ್ವ ಇರೋದೇ ಇಲ್ಲ, ಸುಖ ದುಃಖ ಪ್ರದತ್ವ ಇರೋದೇ ಇಲ್ಲ ಅದಕ್ಕೆ. ಆ ವ್ಯಕ್ತಿನೇ ಇರೋದಿಲ್ಲ, ಆದ್ದರಿಂದ ಪ್ರವಾಹನೇ ನಿಂತು ಹೋಗ್ತಿದೆ. ಕಿಂಶುಕ ಕುಸುಮ ಅದೊಂದು ಹೂವಿದೆ, ಆ ಋತು ಬಂದಾಗ ಮಾತ್ರ ಬಿಡ್ತದೆ. ಆ ಋತು ಕಳೀತು ಅಂದರೆ ಮತ್ತೆ 11 ತಿಂಗಳು ಹೂವು ಇಲ್ಲವೇ ಇಲ್ಲ, ಮತ್ತೆ ಮುಂದೆ 11 ತಿಂಗಳು ಆದಮೇಲೆ ಬರೋದು. ಪ್ರವಾಹನೇ ನಿಂತು ಹೋಗ್ತದೆ. ಇದು ಹಾಗೆ ಸುಖ ದುಃಖ ಪ್ರದತ್ವದ ಪ್ರವಾಹನೇ ಸುಪ್ತಿ ಕಾಲದಲ್ಲಿ ನಿಂತು ಹೋಗ್ತದೆ. ಆದ್ದರಿಂದ ಸುಖ ದುಃಖ ಉಂಟು ಮಾಡೋದು ಅಂತೇನಿದೆ, ಒಂದೊಂದು ಸುಖ ಬಂತು ಅದು ಹೋಯಿತು, ಇನ್ನೊಂದು ಸುಖ ಬಂತು ಅದು ಹೋಯಿತು, ಮತ್ತೊಂದು ಸುಖ ಬಂತು, ಆ ರೀತಿ ಅಲ್ಲ. ಯಾವುದೇ ಸುಖ ದುಃಖಗಳು ಕೂಡ ಆಗೋದಿಲ್ಲ ಸುಪ್ತಿ ಕಾಲದಲ್ಲಿ. ಆದ್ದರಿಂದ ಬರೇ ವ್ಯಕ್ತಿ ಅನಿತ್ಯ, ಪ್ರವಾಹ ನಿತ್ಯ, ಆ ರೀತಿ ತಗೋಬಾರ್ದು ಇದನ್ನು, ಸುಖ ದುಃಖದತ್ವವನ್ನು ಗಂಗೋದಕದಂತೆ ತಗೋಬಾರ್ದು. ಗಂಗೋದಕ ಆ ದೃಷ್ಟಾಂತದಂತೆ ತಗೋಬಾರ್ದು. ಗಂಗೋದಕ ಜಲ ವ್ಯಕ್ತಿಗಳು ಹೋಗ್ತಾ ಇರ್ತವೆ ಆ ಕಣಗಳು, ಆದರೆ ಇನ್ನೊಂದು ಕಣ ಆ ಜಾಗದಲ್ಲಿ ಅದೇ ಥರದ ಮತ್ತೊಂದು ಕಣ ಬರ್ತದೆ. ಇಲ್ಲಿ ಹಾಗಲ್ಲ, ಪೂರ್ತಿ ವಿಚ್ಛೇದನೇ ಆಗಿಬಿಡ್ತದೆ, ಪ್ರವಾಹನೇ ವಿಚ್ಛೇದ ಆಗ್ತದೆ. ಇದನ್ನು ತಿಳಿಸಲಿಕ್ಕೆ ಆಗಮ ಪಾಯಿನೋ ನಿತ್ಯಾಹ ಅಂತ ಮತ್ತೆ ಅನಿತ್ಯಾಹ ಅನ್ನೋ ಶಬ್ದದಿಂದ ಕೃಷ್ಣನೇ ವ್ಯಾಖ್ಯಾನ ಮಾಡಿದ. ಆಗಮಾಪಾಯ ಹೌದು, ಆದರೆ ಪ್ರವಾಹ ಇರ್ತದೆ ಅಂತ ತಿಳ್ಕೊಬೇಡಿ, ಅದು ಕೂಡ ವಿಚ್ಛೇದ ಆಗ್ತದೆ ಅಭಿಮಾನ ಇಲ್ಲದೆ ಇರೋದ್ರಿಂದ. ದೇಹದ ಮೇಲೆ ಅಭಿಮಾನ ಇಲ್ಲದೆ ಇರೋದ್ರಿಂದ ಮೂರ್ಛಾದಿ ಕಾಲದಲ್ಲಿ ಪ್ರವಾಹವೇ ವಿಚ್ಛೇದ ಆಗ್ತದೆ. ಆದ್ದರಿಂದ ಅಭಿಮಾನ ಬಿಡು, ಅದು ಹೇಳಲಿಕ್ಕೆ ಉಪಯೋಗ ಆಗ್ತೀಗ. ಅಭಿಮಾನ ಬಿಡು ಅಂತ ಹೇಳಲಿಕ್ಕೆ ಇದು ಬಂದಿರೋದು. ಅಭಿಮಾನ ಬಿಡು ಅಂತ ಹೇಳಲಿಕ್ಕೆ ಉಪಯೋಗ ಆಗಬೇಕಾದ್ರೆ ಆ ಪ್ರವಾಹನೇ ವಿಚ್ಛೇದ ಆಗಬೇಕು. ಯಾಕೆ? ಅಭಿಮಾನ ಇರೋದಿಲ್ಲ, ಅದರಿಂದ ಪ್ರವಾಹನೇ ನಿಂತು ಹೋಯಿತು. ಅಭಿಮಾನ ಇದ್ದಾಗ ಮಾತ್ರ ಪ್ರವಾಹ, ಯಾವುದು? ಸುಖ ದುಃಖಗಳ ಪ್ರವಾಹ. ಆದ್ದರಿಂದ ಸುಖ ದುಃಖಾದಿ ತತ್ವ ಅಂತನ್ನೋದು ಪ್ರವಾಹತೋ ನಿತ್ಯ ಆ ರೀತಿ ಅಲ್ಲ. ಅಭಿಮಾನ ಇದ್ದಾಗ ಮಾತ್ರ, ಸುಪ್ತಾದಿ ಕಾಲದಲ್ಲಿ ಆ ಪ್ರವಾಹನೇ ಇರೋದಿಲ್ಲ ಅಂತ ಹೇಳಲಿಕ್ಕೆ ಉಪಯೋಗ ಆಗ್ತದೆ. ಈಗ ಶೀತೋಷ್ಣ ಸುಖ ದುಃಖದ ಮಾತ್ರ ಸ್ಪರ್ಶ ಅನಿತ್ಯ ಅಂದರೆ ಪ್ರವಾಹತೋಪಿ ಅನಿತ್ಯ, ಹೀಗೆ ಅರ್ಥ ಮಾಡಬೇಕು. ತೇಷಾಂ ಸುಖಾದಿತತ್ವಂ ಪ್ರವಾಹತೋಪಿ ಅನಿತ್ಯಂ ಯತಃ ಅತಃ ಅನ್ವಯ ವ್ಯತಿರೇಕಾಭ್ಯಾಂ ಅಭಿಮಾನಯುತ ಏವ ಸುಖಾದಿದಾಹ. ಸುಖ ದುಃಖಗಳು ಪ್ರವಾಹತನೂ ಬರೋದಿಲ್ಲ ಆವಾಗ, ಅಭಿಮಾನ ಇದ್ದಾಗ ಮಾತ್ರ ಬರ್ತದೆ. ಆದ್ದರಿಂದ ಅಭಿಮಾನ ಬಿಡು ಅಂತ ಹೇಳಲಿಕ್ಕೆ ಉಪಯೋಗ. ಅಭಿಮಾನಹೀನ ಮಾತ್ರ ಸ್ಪರ್ಶಾನಾಂ ಸುಖಾದಿತತ್ವ ಅಭಾವಾತ್. ಅಭಿಮಾನ ಇಲ್ಲದೇನೆ ಬರೇ ಸಂಪರ್ಕ ಆದರೆ
ಆವಾಗ ಸುಖನೂ ಆಗೋದಿಲ್ಲ, ದುಃಖನೂ ಆಗೋದಿಲ್ಲ. ದುರ್ಯೋಧನನ್ನ ದ್ವೇಷದಿಂದ ನೋಡಿದರೆ ಮಾತ್ರ ದುಃಖ, ಭೀಷ್ಮಾಚಾರ್ಯನ ಸ್ನೇಹದಿಂದ ನೋಡಿದರೆ ಮಾತ್ರ ಸುಖ. ಅಲ್ಲಿವರೆಗೆ ಆಗೋದಿಲ್ಲ ಇಲ್ದಿದ್ರೆ. ಆದ್ದರಿಂದ ತಾಂ ಸ್ಥಿತಿ ಕ್ಷಸ್ವ ಭಾರತ ಅಂದರೆ ಅಭಿಮಾನ ತ್ಯಾಗ ಮಾಡು. ಅಭಿಮಾನ ತ್ಯಾಗ ಮಾಡು ಅಂದರೆ ಈ ಸ್ನೇಹ ವೈರ ಈ ಅವಿವೇಕ ಮಮತಾತಿಶಯ ನಿಮಿತ್ತಕವಾದ ಅವಿವೇಕ ಇದನ್ನೆಲ್ಲ ತ್ಯಾಗ ಮಾಡಿ ಆ ವಿಷಯೇಂದ್ರಿಯ ಸಂಪರ್ಕ ಆದರೂ ಕೂಡ ಸುಖಾದಿಗಳು ಆಗದೇ ಇರುವಂತೆ ಮಾಡು. ಅಭಿಮಾನ ತ್ಯಾಗೇನ ಮಾತ್ರ ಸ್ಪರ್ಶಾಂ ಸ್ಥಿತಿ ಕ್ಷಸ್ವ ಅಂದರೆ ವಿಫಲೀಕುರು. ಸುಖ ದುಃಖಾದಿಗಳು ಉಂಟಾಗದಂತೆ ವಿಷಯೇಂದ್ರಿಯ ಸಂಪರ್ಕ ಆದರೂ ಕೂಡ ಅದರಿಂದ ಸುಖ ದುಃಖಾದಿಗಳು ಉಂಟಾಗದೇ ಇರುವಂತೆ ಮಾಡಿಕೊ ಅಂದರೆ ಅಭಿಮಾನ ಬಿಟ್ಟರೆ ಮಾತ್ರ ಆಗುತ್ತೆ ಅಷ್ಟೇ. ನಹಿ ಅಭಿಮಾನಂ ವಿನಾ ಕೃತೋ ಮಾತ್ರ ಸ್ಪರ್ಶ ಸಾಮಗ್ರೇಕದೇಶ ಸುಖಾದಿದಾನೆ ಶಕ್ತೋ ಭವತಿ. ಅಭಿಮಾನ ಇಲ್ಲದೆ ಬರೇ ವಿಷಯೇಂದ್ರಿಯ ಸಂಪರ್ಕ ಆದರೆ ಅದು ಸುಖಾದಿಗಳನ್ನು ಉಂಟು ಮಾಡೋದೇ ಇಲ್ಲ. ಇಷ್ಟು ಪ್ರಧಾನವಾದ ಶ್ಲೋಕ ಇದು. ಮಾತ್ರ ಸ್ಪರ್ಶ ಅನ್ನಿಸ್ತು ಅನ್ನೋದು ಕಠಿಣವಾದ ಮತ್ತು ಪ್ರಧಾನವಾದ ಶ್ಲೋಕ. ರಾಯರು ವಿಶೇಷವಾಗಿ ಅದನ್ನು ಯಾವ್ಯಾವ ಶಬ್ದಕ್ಕೆ ಏನೇನು ಅರ್ಥ ಮಾಡಬೇಕು ಅಂತ ಬರೀತಾರೆ. ಮಾತ್ರ ಅಂದರೆ ವಿಷಯ ಪದಾರ್ಥಗಳು, ಗಂಧರಸ ಶಬ್ದ ಸ್ಪರ್ಶ ರೂಪ, ಸ್ಪರ್ಶ ಅಂದರೆ ಅವುಗಳ ಸಂಬಂಧ ಇಂದ್ರಿಯ ಜೊತೆಗಾಗುವ ಸಂಬಂಧ, ಶೀತೋಷ್ಣ ಅಂತಂದರೆ ಪಂಚ ವಿಷಯಗಳ ಜ್ಞಾನ ಅಂತ ಅರ್ಥ. ಜ್ಞಾನದಿಂದ ಉಂಟಾಗುವ ಸುಖ ದುಃಖ ಪ್ರದಗಳಾಗಿದ್ಯಾವೇನು ತೂ ಅನ್ನೋದನ್ನು ಆಕ್ಷೇಪಾರ್ಥದಲ್ಲಿ ತಗೋಬೇಕು. ಕೇವಲ ಇಂದು ವಿಷಯೇಂದ್ರಿಯ ಸಂಬಂಧಗಳು ಪಂಚ ವಿಷಯಗಳ ಜ್ಞಾನದ್ವಾರ ಸುಖ ದುಃಖಪ್ರದ ಆಗ್ತದೇನು? ಇಲ್ಲ. ಯಾಕೆಂದರೆ ಅಭಿಮಾನ ಇದ್ದಾಗ ಮಾತ್ರ ಆಗ್ತದೆ. ಯಾಕೆ? ಆ ಸುಖ ದುಃಖಗಳ ಪ್ರವಾ ಇದು ಸುಖ ದುಃಖಗಳು ಸುಪ್ತಿ ಕಾಲದಲ್ಲಿ ಮೋರ್ಚಾ ಕಾಲದಲ್ಲಿ ಆಗೋದೇ ಇಲ್ಲ. ಯಾಕೆ? ಅಭಿಮಾನ ಇಲ್ಲ, ಅದರಿಂದ ಆಗೋದೇ ಇಲ್ಲ. ಅವು ಆಗಮಾಪಾಯಗಳು ಅಂದರೆ ಅನಿತ್ಯ. ಆದ್ದರಿಂದ ನೀನು ಅಭಿಮಾನ ಪರಿತ್ಯಾಗ ಮಾಡಿ ಆ ವಿಷಯೇಂದ್ರಿಯ ಸಂಪರ್ಕ ವಿಫಲವಾಗುವಂತೆ ಮಾಡು. ಇಷ್ಟು ತಾತ್ಪರ್ಯ. ನಾಳೆ ಮುಂದುವರಿಸ್ತೇವೆ. ಎಂ ಹಿ ನವ್ಯತೆ ಅಂತ ಕೃಷ್ಣ ಅರ್ಪಣಮಸ್ತು.